ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಇಂಪಾರ್ಟೆಂಟ್ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನ್ಯೂ ಪ್ರೈವಸಿ ಫೀಚರ್ಸ್ ಆನ್ ವಾಟ್ಸ್ಆಪ್. ಸೊ ನೋಡ್ರಿ, ವಾಟ್ಸ್ಆಪ್ ಮೇಲೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ಕೆಲವೊಂದಿಷ್ಟು ಪ್ರೈವಸಿ ಫೀಚರ್ಸ್ ನ ಆಡ್ ಮಾಡಿದರೆ ಏನಂತ ನೋಡ್ಕೊಂಬರೋಣ. ಸೊ ನೋಡ್ರಿ, ಮಂಗಳವಾರ ಏನ್ ಮಾಡಿದ್ರಪ್ಪ ಅಂದ್ರೆ, ವಾಟ್ಸ್ಆಪ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ನಿಮ್ ಏನ್ ಪ್ರೈವಸಿ ಫೀಚರ್ಸ್ ಇದೆಯಲ್ಲ ಅದಿನ್ನೂ ಜಾಸ್ತಿ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನೇನು ಜಾಸ್ತಿ ಮಾಡ್ತಿದ್ದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ಯಾವಾಗಾದ್ರೂ ಗ್ರೂಪ್ ನ ಎಕ್ಸಿಟ್ ಮಾಡಿದ್ರೆ, ಯಾವುದೇ ಒಂದು ಗ್ರೂಪ್ ನ ಎಕ್ಸಿಟ್ ಮಾಡಿದ್ರೆ, ಅವಾಗ ಏನಾಗಿತ್ತಪ್ಪ ಅಂದ್ರೆ ಎಲ್ಲರಿಗೂ ನೋಟಿಫಿಕೇಶನ್ ಹೋಗಿತ್ತು, ಸಮ್ಮನ್ ಲೆಫ್ಟ್ ದ ಗ್ರೂಪ್ ಅಂತ. ಬಟ್ ಇವಾಗ ಏನಾಗುತ್ತೆ ಅಂದ್ರೆ, ನೀವು ಗ್ರೂಪ್ ನ ಸೈಲೆಂಟ್ ಆಗಿ ಎಕ್ಸಿಟ್ ಆಗ್ಬೋದು. ಅಂದ್ರೆ ಯಾರಿಗೂ ಕೂಡ ಗೊತ್ತಾಗಲ್ಲ ನೀವು ಯಾವಾಗ ಗ್ರೂಪ್ ಎಕ್ಸಿಟ್ ಆಗಿದ್ದೀರಿ ಅಂತ. ಯಾರ ಅಡ್ಮಿನ್ಸ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಏನಪ್ಪ ಅಂದ್ರೆ ಈ ನೋಟಿಫಿಕೇಶನ್ಸ್ ಹೋಗುತ್ತೆ. ಬಿಟ್ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಇದು ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಇದು ವ್ಯೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈಗ ಪಾಪ್ಯುಲರ್ ಇರುವಂತ ವ್ಯೂ ಒನ್ಸ್ ಮೆಸೇಜಸ್ ಇದಾವಲ್ಲ, ಅದಕ್ಕೂ ಕೂಡ ಏನಪ್ಪ ಅಂದ್ರೆ ಪ್ರೈವೇಸಿನ ಇನ್ಕ್ರೀಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ವಾಟ್ಸ್ಆಪ್ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗ ಏನಾಗುತ್ತಪ್ಪ ಅಂದ್ರೆ ನಾವು ಕೆಲವು ಟೈಮ್ ಆನ್ಲೈನ್ ಇದ್ರೆ ಎಲ್ಲರಿಗೂ ಏನಪ್ಪ ಅಂದ್ರೆ ಆನ್ಲೈನ್ ತೋರಿಸುತ್ತೆ. ಬಟ್ ಇನ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ನೀವು ಯಾವಾಗ ಆನ್ಲೈನ್ ಇರಬೇಕು ಆಫ್ಲೈನ್ ಇರಬೇಕು ಅನ್ನೋದನ್ನ ಒಂದು ಟೈಮ್ ಸೆಟ್ ಮಾಡಿಡ್ಬೋದು. ಅಥವಾ ಯಾರ್ಯಾರಿಗೆಲ್ಲ ನೀವು ಆನ್ಲೈನ್ ಕಾಣಿಸ್ಬೇಕು ಮತ್ತೆ ಯಾರ್ಯಾರಿಗೆಲ್ಲ ಕಾಣಿಸ್ಬಾರ್ದು ಅನ್ನೋದೇನಪ್ಪ ಅಂದ್ರೆ ನೀವು ಸೆಟ್ ಮಾಡ್ಬಿಡ್ಬೋದು. ಇದರಿಂದ ಏನಪ್ಪ ಅಂದ್ರೆ, ಈಗ ಎಕ್ಸ್ ವೈ ಝಡ್ ಪರ್ಸನ್ ಇದಾರೆ ಅನ್ಕೋರಿ, ಇದರಲ್ಲಿ ಎಕ್ಸ್ ಪರ್ಸನ್ ಆನ್ಲೈನ್ ಇದ್ದ ಅದು ವೈ ಮತ್ತೆ ಝಡ್ ಗೊತ್ತಾಗಿತ್ತು. ಸೊ ಎಕ್ಸ್ ಪರ್ಸನ್ ಏನಪ್ಪ ಅಂದ್ರೆ ವೈಗ್ ಮಾತ್ರ ಆನ್ಲೈನ್ ಕಾಣಬೇಕು, ಝಡ್ಗೆ ಕಾಣಬಾರ್ದು ಅಂದ್ರೆ ಇವ್ರೇನ್ ಮಾಡ್ಬೋದು ಅಂದ್ರೆ ಝಡ್ ಪರ್ಸನ್ ನ ಬ್ಲಾಕ್ ಮಾಡ್ಬಿಡೋದು, ಅಂದ್ರೆ ಆನ್ಲೈನ್ ವ್ಯೂ ಆಗದಂಗೆ ಬ್ಲಾಕ್ ಮಾಡ್ಬೋದು. ಅವಾಗ ಏನಪ್ಪ ಅಂದ್ರೆ ನೀವು ಆನ್ಲೈನ್ ಇದ್ರೂ ಕೂಡ ಝಡ್ಗೆ ಗೊತ್ತಾಗಲ್ಲ ಇವ್ರು ಆನ್ಲೈನ್ ಇದಾರೆ ಅಂತ. ಈ ತರದ ಫೀಚರ್ಸ್ ಅನ್ನು ಕೂಡ ಅಡಿಷನಲ್ ಆಗಿ ಆಡ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಈ ವಿ ಒನ್ಸ್ ಮೆಸೇಜಸ್ ಇದಾವಲ್ಲ ಅದಕ್ಕೂ ಕೂಡ ಪ್ರೈವೇಸಿನ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಇನ್ ಕೇಸ್ ನೀವೇನಾದ್ರೂ ಅಲ್ಲಿ ಫೋಟೋನ ಶೇರ್ ಮಾಡಿದ್ರೆ ಅದಕ್ಕೇನು ಸ್ಕ್ರೀನ್ ಶಾಟ್ ತಗೋತಿದ್ರಲ್ಲ, ಆ ಸ್ಕ್ರೀನ್ ಶಾಟ್ ತಗೊಳ್ಳೋದಕ್ಕೆ ಬರದಂಗೆ ಏನಪ್ಪ ಅಂದ್ರೆ ಇನ್ನು ಕೂಡ ಪ್ರೈವೇಸಿನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ವ್ಯೂಸ್ ಒನ್ಸ್ ಮೆಸೇಜ್ ಅಂದ್ರೆ ಏನಪ್ಪ ಅಂದ್ರೆ, ನೀವು ಒಂದ್ಸರಿ ಇದನ್ನ ಡಿಜಿಟಲ್ ಆಗಿ ಸೇರ್ ಮಾಡೋದು. ಇಲ್ಲಿ ಯಾವುದೇ ತರನಾದಂತ ಏನಪ್ಪ ಅಂದ್ರೆ ಪರ್ಮನೆಂಟ್ ಡಿಜಿಟಲ್ ರೆಕಾರ್ಡ್ ಇರಲ್ಲ. ಅಂದ್ರೆ ಈಗ ನೀವು ಶೇರ್ ಮಾಡ್ತೀರಾ, ಆಫ್ಟರ್ 24 hours ಅಥವಾ 12 hours, 6 hours ಅದೇನಾಗ್ಬಿಡುತ್ತೆ ಅಂದ್ರೆ ಆಟೋ ಡಿಲೀಟ್ ಆಗಿರುತ್ತೆ. ಅಂತ ಮೆಸೇಜ್ಗೆ ನಾವೇನಂತ ಕರಿತೀವಿ ಅಂದ್ರೆ ವಿ ಒನ್ಸ್ ಮೆಸೇಜ್ ಅಂತ ಕರಿತೀವಿ. ಸೊ ಇದ್ರ ಜೊತೆಗೆ ನೋಡ್ರಿ, ಅವರು ಬ್ಲಾಕ್ ಚೈನ್ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ. ಜೊತೆಗೆ ನೀವು ವಿ ಒನ್ಸ್ ಮೆಸೇಜ್ ಒಳಗೂ ಕೂಡ ಯಾರೆಲ್ಲ ನೋಡ್ಬೇಕು ಅನ್ನೋದನ್ನ ನೀವೇನಪ್ಪ ಅಂದ್ರೆ ಆಡ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ, ನಿಮ್ಗೆ ಯಾರು ಪ್ರೈವೇಸಿ ಇರುತ್ತೆ ಅಥವಾ ಯಾರು ನಿಮಗೆ ನಿಮ್ಮ ಫೋಟೋಸ್ನ ನೋಡ್ಬೇಕಲ್ಲ ಅವರಷ್ಟೇ ನೋಡೋಕ್ಕಾಗುತ್ತೆ. ಬಿಟ್ಟು ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಆ ಫೋಟೋ ವ್ಯೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅವರೊಂದು ಸರ್ವೆ ಕಂಡಕ್ಟ್ ಮಾಡಿದ್ದಾರೆ. ಇದ್ರ ಸರ್ವೆ ಪ್ರಕಾರ ಏನಪ್ಪ ಅಂದ್ರೆ, ಎಸ್ಪೆಷಲಿ ಯಾವ್ದ್ರ ಮೇಲೆ ಸ್ಟಡಿ ಮಾಡಿದ್ರೆ ಅಂದ್ರೆ ಪ್ರೈವೇಸಿ ಮೇಲೆ ಅವ್ರ ಸರ್ವೆನ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಏನಪ್ಪ ಅಂದ್ರೆ 72% ಪೀಪಲ್ ಇರ್ತಾರಲ್ಲ ಅವ್ರೇನಪ್ಪ ಅಂದ್ರೆ ಮಾತಾಡಕ್ಕೆ ಮತ್ತೆ ಏನಪ್ಪ ಅಂದ್ರೆ ಇಚ್ಛೆ ಪಡ್ತಾರೆ. ಬಟ್ 47% ಜನ ಏನಪ್ಪ ಅಂದ್ರೆ ಅವ್ರೇನು ಅಂದ್ರೆ ಪ್ರೈವೇಟ್ ಅಂದ್ರೆ, ಈಗ 72% ಏನಪ್ಪ ಅಂದ್ರೆ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಕ್ಕೆ ಅದು ಕಂಫರ್ಟೇಬಲ್ ಇದ್ರೆ, ಈ 47% ಪೀಪಲ್ ಏನಪ್ಪ ಅಂದ್ರೆ ಪ್ರೈವೇಟ್ ಆಗಿ ಮೆಸೇಜ್ ಮಾಡಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಈಗೇನ್ ವಾಟ್ಸ್ಆಪ್ ಹೊಸ ಫೀಚರ್ ನ ಆಡ್ ಮಾಡಿದೆಲ್ಲ ಅದನ್ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಅವೇರ್ನೆಸ್ ಕ್ಯಾಂಪೇನ್ ಅನ್ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಓವರ್ ಆಲ್ ನೋಡೋದಾದ್ರೆ ಈ ಪಾಲಿಸಿ ಏನ್ ಬಂದಿದ್ದಲ್ಲ, ಇವ್ರು ಜಾಸ್ತಿ ಯಾವ್ದಕ್ಕೆ ಪ್ರಿಫರೆನ್ಸ್ ಅನ್ನ ಕೊಡ್ತಿದ್ದಾರೆ ಅಂದ್ರೆ, ಈಗ ಪ್ರೈವೇಸಿ ಮೇಲೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ಸೊ ನೋಡ್ರಿ, ಇತ್ತೀಚೆಗೆ ಪ್ರೈವೇಸಿ ಅನ್ನೋದೇನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್, 2017 ಜಜ್ಮೆಂಟ್ ನಿಮಗೆ ಗೊತ್ತು, ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಇಂಡಿಯಾ ಜಜ್ಮೆಂಟ್ ಬಂದಾಗಿಂದ ಏನಪ್ಪ ಅಂದ್ರೆ ಈ ಪ್ರೈವೇಸಿ ಬಗ್ಗೆ ತುಂಬಾ ಡಿಬೇಟ್ ಆಗ್ತಿದೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಫೀಚರ್ಸ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್, ಹಾಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ಏನಪ್ಪ ಅಂದ್ರೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ನೆಕ್ಸ್ಟ್ ಆರ್ಟಿಕಲ್ ಬಂದು ಒಂದು ಎಡಿಟೋರಿಯಲ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಇದು ಸ್ಪೆಷಲಿ ಏನಪ್ಪ ಅಂದ್ರೆ, ವಿತ್ಡ್ರಾವಲ್ ಆಫ್ ದ ಡಾಟಾ ಬಿಲ್ ವಾಸ್ ಅ ಬ್ಯಾಡ್ ಮೂವ್. ಈಗೇನ್ ಡಾಟಾ ಬಿಲ್ ಅನ್ನ ವಿತ್ಡ್ರಾ ಮಾಡ್ಕೊಂಡಿದ್ದಾರಲ್ಲ, ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ 2019 ರಿಮೂವ್ ಮಾಡಿದಾರಲ್ಲ, ಅದೇನಪ್ಪ ಅಂದ್ರೆ ಒಂದು ಬ್ಯಾಡ್ ಮೂವ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಕೆಟ್ಟ ನಡಿಗೆ ಅಥವಾ ಒಳ್ಳೆ ಅಲ್ಲದ ನಡಿಗೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಹೇಳ್ತಿದ್ದಾರೆ ಆಥರ್ ಇವ್ರು ಯಾರಪ್ಪ ಅಂದ್ರೆ ವೃಂದಾ ಭಂಡಾರಿ ಅಂತ, ಇವರು ಸುಪ್ರೀಂ ಕೋರ್ಟಿನ ಲಾಯರ್ ಆಗಿದ್ದಾರೆ. ಸೊ ಇವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಏನಂದ್ರೆ ನೋಡ್ರಿ, ಸರ್ಪ್ರೈಸ್ ಡೆವಲಪ್ಮೆಂಟ್ ಒಳಗೆ ಏನಪ್ಪ ಅಂದ್ರೆ ಸಡನ್ ಆಗಿ ಗವರ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಇದೆಯಲ್ಲ 2019, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ವಿತ್ಡ್ರಾ ಮಾಡ್ಕೋತಾರೆ. ಅಂದ್ರೆ ಏನ್ ಕಾನೂನನ್ನ ಜರುಗಿಸಬೇಕಲ್ಲ ಅದನ್ನ ಹಿಂಪಡಿತಾರೆ. ಇದ್ರ ಜೊತೆಗೆ ನೋಡ್ರಿ, ಏನ್ ಕಂಟ್ರೀಸ್ ನ್ಯಾಷನಲ್ ಡಾಟಾ ಪ್ರೊಟೆಕ್ಷನ್ ಲಾ ಆಯ್ತಲ್ಲ, ಅದನ್ನ ಏನಪ್ಪ ಅಂದ್ರೆ ಕಳೆದ 5 ವರ್ಷದಿಂದ ಏನ್ ವರ್ಕ್ ಮಾಡಿದ್ರಲ್ಲ ಅದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಇದಕ್ಕೋಸ್ಕರ ಗವರ್ಮೆಂಟ್ ಕೊಟ್ಟಂತ ರೀಸನ್ ಏನಪ್ಪ ಅಂದ್ರೆ ಇದು ತುಂಬಾ ಶಾರ್ಟ್ ಆಗಿದೆ ಮತ್ತೆ ಕ್ರಿಪ್ಟಿಕ್ಟ್ ಆಗಿದೆ, ಅಂದ್ರೆ ಕೋಡೆಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ರೀಸೆಂಟ್ ಆಗಿ ಒಂದು ಸರ್ಕ್ಯುಲರ್ ನ ಇಶ್ಯೂ ಮಾಡ್ತಾರೆ ಯಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಅವ್ರೇನ್ ಹೇಳ್ತಾರಪ್ಪ ಅಂದ್ರೆ ಈ ಜಾಯಿಂಟ್ ಪಾಲಿಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ
ಅದು ನೋಡ್ರಿ 81 ಅಮೆಂಡ್ಮೆಂಟ್ಸ್ ಅನ್ನ ಮಾಡಿದೆ ಮತ್ತೆ 12 ರೆಕಮೆಂಡ್ಸ್ ಅನ್ನ ಮಾಡಿದೆ. ಯಾವ್ದಕ್ಕಂದ್ರೆ ಪರ್ಸನಲ್ ಡಾಟಾ ಬಿಲ್ ಏನಿದೆಲ್ಲ ಇದಕ್ಕೆ ಏನ್ ಅಂದ್ರೆ ಒಂದ್ಸರಿ ಪರ್ಸನಲ್ ಡಾಟಾ ಬಿಲ್ ಅನ್ನ ಲೋಕಸಭೆಯಲ್ಲಿ ಮೂವ್ ಮಾಡಿದ್ರು, ಅವಾಗ ಏನಪ್ಪ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಅದನ್ನ ರೆಕಮೆಂಡ್ ಮಾಡಿದ್ರು. ಆ ರೆಕಮೆಂಡೇಶನ್ ಕಮಿಟಿಗೆ ರೆಕಮೆಂಡ್ ಮಾಡಿದಾಗ ಆ ಕಮಿಟಿ ಏನ್ ಹೇಳ್ತಂದ್ರೆ ಇದರಲ್ಲಿ ನೀವು ಇನ್ನೂ ಒಂದು 81 ತಿದ್ದುಪಡಿಗಳನ್ನ ಮಾಡಬೇಕು ಮತ್ತೆ 12 ಹೆಚ್ಚಿಗೆ ರೆಕಮೆಂಡೇಶನ್ಸ್ ನ ಮಾಡ್ಬೇಕಂತ ಹೇಳಿದ್ರು. ಹಾಗಾಗಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಇವನ್ನೆಲ್ಲ ಕಾಂಪ್ರಿಹೆನ್ಸಿವ್ ಆಗಿ ಅಡಾಪ್ಟ್ ಮಾಡ್ಕೊಳಕ್ಕೆ, ಅಂದ್ರೆ ಹೊಸ ಬರುವಂತ ಬಿಲ್ ಅಲ್ಲಿ ಏನಪ್ಪ ಅಂದ್ರೆ ಏನ್ 21 ಅಮೆಂಡ್ಮೆಂಟ್ಸ್ ಮತ್ತೆ 12 ರೆಕಮೆಂಡೇಶನ್ಸ್ ಅವ್ರೇನ್ ಮಾಡಿದಾರಲ್ಲ, ಸೊ ಇಲ್ಲಿ ರೆಕಮೆಂಡೇಶನ್ಸ್ ನ ನಾವೇನ್ ಅನ್ಬಹುದಪ್ಪ ಅಂದ್ರೆ ಸಜೆಷನ್, ಅದನ್ನೇನಪ್ಪ ಅಂದ್ರೆ ಈಗ ಬರುವಂತ ಬಿಲ್ ಅಲ್ಲಿ ನಾವು ಅಡಾಪ್ಟ್ ಮಾಡ್ಕೋತೀವಿ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಇದನ್ನ ಹಾಲ್ಟ್ ಮಾಡಿದೀವಿ ಅಂತ ಅವ್ರು ಏನಂದ್ರೆ ವಿತ್ಡ್ರಾ ಮಾಡಿದೀವಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಆತರ್ ಏನ್ ಎಕ್ಸ್ಪ್ಲೈನ್ ಮಾಡ್ತಾರಂದ್ರೆ ಈಗೇನು ಕಾಂಪ್ರಿಹೆನ್ಸಿವ್ ಲೀಗಲ್ ಫ್ರೇಮ್ವರ್ಕ್ ಅನ್ನ ತರ್ತೀವಿ ಅಂತ ಹೇಳಿದಾರಲ್ಲ, ಅದು ಯಾವಾಗ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಜೊತೆಗೆ ಗೌರ್ಮೆಂಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಹೊಸ ಪ್ರೈವಸಿ ಕಾನೂನನ್ನ ರೆಡಿ ಮಾಡಬಹುದು. ಇದ್ರೊಳಗೆ ಏನಿರುತ್ತೆ ಅಂದ್ರೆ ಈ ಡಾಟಾ ಪ್ರೊಟೆಕ್ಷನ್ ಏನಿದೆ ಅದನ್ನ ತುಂಬಾ ಕಾಂಪ್ರಿಹೆನ್ಸಿವ್ ಆಗಿ ಕವರ್ ಮಾಡ್ತಾರೆ, ಅಂದ್ರೆ ಎಲ್ಲಾ ಪರ್ಸ್ಪೆಕ್ಟಿವ್ ಇಂದನು ಕವರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಇದ್ರೊಳಗೆ ಏನಪ್ಪ ಅಂದ್ರೆ ಡಾಟಾ ಪ್ರೊಟೆಕ್ಷನ್ ಕೂಡ ಮಾಡಬಹುದು. ಇದ್ರೊಳಗೆ ಏನೇನನ್ನ ಸೇರಿಸಬಹುದು ಅಂದ್ರೆ ಎಕ್ಸಿಸ್ಟಿಂಗ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಇದೆಯಲ್ಲ ಇದನ್ನು ಕೂಡ ಸೇರಿಸಬಹುದು. ಜೊತೆಗೆ ಏನಪ್ಪ ಅಂದ್ರೆ ಡಿಜಿಟಲ್ ಮಾರ್ಕೆಟಿಗೆ ಏನ್ ರೆಗ್ಯುಲೇಷನ್ಸ್ ಬೇಕಲ್ಲ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ಕಾನೂನುಗಳನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಯುರೋಪಿಯನ್ ಯೂನಿಯನ್ಸ್ ಅವ್ರು ಏನ್ ಡಿಜಿಟಲ್ ಸರ್ವಿಸ್ ಆಕ್ಟ್ ಅನ್ನ ತಂದಿದಾರಲ್ಲ ಆ ತರದ ಕಾನೂನುಗಳನ್ನು ಕೂಡ ಏನಪ್ಪ ಅಂದ್ರೆ ಈ ಹೊಸ ಬಿಲ್ ಒಳಗೆ ತಗೊಂಡ್ಬರ್ಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ಏನಿದೆಪ್ಪ ಅಂದ್ರೆ ಮೇನ್ಲಿ ಈ ಬಿ ಮಾರ್ಕೆಟ್ ಮೇಲೆ ಬಿಲ್ ತರಬೇಕಂದ್ರೆ ಯಾವ್ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕಂದ್ರೆ ಅಲ್ಲಿರುವಂತ ಕಾಂಪಿಟೇಷನ್ ಮೇಲೆ, ಆಮೇಲೆ ಅಲ್ಲಿರುವಂತ ಇನ್ನೋವೇಷನ್ ಅಂದ್ರೆ ಅನ್ವೇಷಣೆ ಮೇಲೆ, ಆಮೇಲೆ ಏನಪ್ಪ ಅಂದ್ರೆ ಡಿಜಿಟಲ್ ಸ್ಪೇಸ್ ಒಳಗೆ ಏನೇನೆಲ್ಲ ಆಕ್ಟಿವಿಟೀಸ್ ಆಗ್ತಿದೆ ಅದನ್ನ ಫೋಕಸ್ ಮಾಡಿ ಏನಪ್ಪ ಅಂದ್ರೆ ಹೊಸ ಬಿಲ್ ಅನ್ನ ತರಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮಿನಿಸ್ಟ್ರಿ ಏನಿದೆ ಆಕ್ಷನ್ ತಗೊಂಡಿದಾರಲ್ಲ ಇದು ಆರ್ಬಿಟರಿ ನೇಚರ್ ಇದೆ, ಅಂದ್ರೆ ಕನ್ಫ್ಯೂಸಿಂಗ್ಸ್ ಇದೆ. ಯಾಕಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನಪ್ಪ ಅಂದ್ರೆ ಬಿಲ್ ಅನ್ನ ವಿತ್ಡ್ರಾ ಮಾಡಕ್ ಹೇಳಿದ್ದಿಲ್ಲ ಅಂತ ಹೇಳಿದ್ದಾರೆ. ಜಸ್ಟ್ ಏನಂದ್ರೆ ಒಂದು ಕಾಂಪ್ರಿಹೆನ್ಷನ್ ಲೀಗಲ್ ಫ್ರೇಮ್ವರ್ಕ್ ಅನ್ನ ತಯಾರು ಮಾಡ್ರಿ ಅಂತ ಹೇಳಿದ್ರು. ಆಮೇಲೆ ನೋಡ್ರಿ ಈಗ ನಮಗೆ ಗೊತ್ತಿಲ್ಲ ಯಾವಾಗ ನೆಕ್ಸ್ಟ್ ಬಿಲ್ ಪಾಸ್ ಆಗುತ್ತೆ. ಈಗ ನೀವು ಕಾಂಪ್ರಿಹೆನ್ಸಿವ್ ಲೀಗಲ್ ಸರ್ವಿಸ್ ಫ್ರೇಮ್ವರ್ಕ್ ಇದೆಯಲ್ಲ ಇದು ಯಾವಾಗ ಪಾಸ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇದಕ್ಕೆ ಕೂಡ ಟೈಮ್ ತಗೋಬಹುದು ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಇದೇನು ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಇದೆಯಲ್ಲ ಇದು ಫಸ್ಟ್ ಬಂದಿದ್ದು ಯಾವಾಗಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು 2017 ಒಂದು ಹಿಸ್ಟಾರಿಕಲ್ ಜಜ್ಮೆಂಟ್ ಅನ್ನ ಕೊಡ್ತಾರೆ. ನೋಡ್ರಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಬೆಂಚ್ ಆದಂತ 9 ಜಡ್ಜ್ ಬೆಂಚ್ ಜಜ್ಮೆಂಟ್ ಅನ್ನ ಕೊಡ್ತಾರೆ. ಯಾವ ಕೇಸ್ ಒಳಗಪ್ಪ ಅಂದ್ರೆ KS ಪುಟ್ಟಸ್ವಾಮಿ ಜಜ್ಮೆಂಟ್ ಅನ್ನ ಕೊಡ್ತಾರೆ. ಇಲ್ಲಿ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ರೈಟ್ ಟು ಪ್ರೈವಸಿ ಇಸ್ ಅ ಫಂಡಮೆಂಟಲ್ ರೈಟ್, ಅಂದ್ರೆ ನಿಮ್ಮ ಪ್ರೈವಸಿ ಹಕ್ಕು ಏನಿದೆ ಅದೊಂದು ಮೂಲಭೂತವಾದ ಹಕ್ಕು ಅಂತ ಹೇಳ್ತಾರೆ. ಇದಾದ್ಮೇಲೆ ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ ಗವರ್ಮೆಂಟ್ಗೆ ಒಂದು ಮೆಮೊರಾಂಡಮ್ ಅನ್ನ ಕಳಿಸ್ತಾರೆ. ಏನಪ್ಪ ಅಂದ್ರೆ ನೀವೊಂದು BN ಶ್ರೀಕೃಷ್ಣ ಕಮಿಟಿ ಮಾಡಿ ಆ ಸಜೆಷನ್ ಅನ್ನ ತಗೊಳ್ರಿ, ತಗೊಂಡು ಒಂದು ಡಾಟಾ ಪ್ರೊಟೆಕ್ಷನ್ ಬಿಲ್ ಅನ್ನ ತಯಾರು ಮಾಡ್ರಿ ಅಂತ ಹೇಳ್ತಾರೆ. ಆ ತರನ ನೋಡ್ರಿ ಕಮಿಟಿ ಏನ್ ಮಾಡುತ್ತಪ್ಪ ಅಂದ್ರೆ ಅದ್ರದ್ದೇನು ಡ್ರಾಫ್ಟ್ ಇದೆಯಲ್ಲ ಅಂದ್ರೆ ಅವ್ರೇನು ಫ್ರೇಮ್ವರ್ಕ್ ಅನ್ನ ರೆಡಿ ಮಾಡಿರ್ತಾರಲ್ಲ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಅನ್ನ 2018 ರಿಲೀಸ್ ಮಾಡ್ತಾರೆ. ಇದೇನಪ್ಪ ಅಂದ್ರೆ ದೇಶದೊಳಗಿರುವಂತ ಫಸ್ಟ್ ಡಾಟಾ ಪ್ರೊಟೆಕ್ಷನ್ ಲಾ ಬಗ್ಗೆ ಇರುವಂತ ಒಂದು ಕಾನೂನು ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತಪ್ಪ ಅಂದ್ರೆ ಆಧಾರ್ ಆಕ್ಟ್ ಅನ್ನು ಕೂಡ ಅಫೈಲ್ಡ್ ಮಾಡುತ್ತೆ. ಅಂದ್ರೆ ಈಗ ಬೆನಿಫಿಷಿಯರ್ಸ್ ಇನ್ನ ತಗೋಬೇಕಾದ್ರೆ ಇನ್ ಕೇಸ್ ಫೇಕ್ ಬೆನಿಫಿಷಿಯರ್ ಇದಾರೋ ರಿಯಲ್ ಬೆನಿಫಿಷಿಯರ್ ಇದಾರ ಅನ್ನೋದ್ರಗೆ ಆಧಾರ್ ಆಕ್ಟ್ ಅನ್ನ ಚಾಲೆಂಜ್ ಮಾಡಿದ್ರು. ಯಾವ ತರನಾಗಿ ಚಾಲೆಂಜ್ ಮಾಡಿದ್ರು ಅಂದ್ರೆ ಆಧಾರ್ ಕೂಡ ಏನಪ್ಪ ಅಂದ್ರೆ ನಮ್ಮ ರೈಟ್ ಟು ಪ್ರೈವೇಸಿ ಬರುತ್ತೆ ಅಂತ ಹೇಳಿದ್ರು. ಬಟ್ ಅವಾಗ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಎತ್ತಿ ಹೇಳುತ್ತೆ ಏನಂದ್ರೆ ನಾವು ಪೂರೆಸ್ಟ್ ಆಫ್ ಪೂವರ್ಗೆ ಡೆಲಿವರಿ ಮಾಡ್ಬೇಕಾದ್ರೆ ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಇರಬೇಕಂತ ಅವ್ರು ಹೇಳ್ತಾರೆ. ಮ್ಯಾಂಡೇಟರಿ ಇನ್ ದ ಸೆನ್ಸ್ ಆಧಾರ್ ಇಲ್ಲ ಅಂದ್ರೆ ಏನಪ್ಪ ಅಂದ್ರೆ ಸಬ್ಸಿಕ್ವೆಂಟ್ಲಿ ನೀವು ಅದರ್ ಡಾಕ್ಯುಮೆಂಟ್ಸ್ ಅನ್ನೋದ್ರ ತಗೊಂಡು ಅವ್ರಿಗೇನು ಸರ್ವಿಸ್ ಕೊಡ್ಬೇಕಿದೆಯಲ್ಲ ಅದನ್ನ ಕೊಡಬೇಕು ಅಂತ ಹೇಳ್ತಾರೆ. ಸೊ ಯಾವಾಗ ಇವರು ಆಧಾರ್ ಆಕ್ಟ್ ಅನ್ನ ಎನಾಕ್ಟ್ ಮಾಡ್ತಾರಲ್ಲ ಅವಾಗ ಏನ್ ಅನ್ಸುತ್ತಪ್ಪ ಅಂದ್ರೆ ಒಂದು ಲೆಜಿಸ್ಲೇಟಿವ್ ಮೆಕ್ಯಾನಿಸಮ್ ಬೇಕು, ಅಂದ್ರೆ ಶಾಸಕಾಂಗೀಯ ಒಂದು ಕಾನೂನನ್ನ ಬೇಕು. ಯಾವ್ದ್ರ ಮೇಲೆ ಅಂದ್ರೆ ಡಾಟಾ ಪ್ರೊಟೆಕ್ಷನ್ ಮೇಲೆ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡುತ್ತೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ತುಂಬಾ ಸ್ಟಡಿ ಮಾಡಿ ಒಂದು ಬಿಲ್ ಅನ್ನ ತರುತ್ತೆ. ಅದರೊಳಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ BN ಹರಿಕೃಷ್ಣ ಕಮಿಟಿ ಇದೆ ಏನ್ ರಿಪೋರ್ಟ್ ಇದೆಯಲ್ಲ ಅದನ್ನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ರೆಕಮೆಂಡೇಶನ್ ಅನ್ನ ತಗೊಂಡು ಅಥವಾ ಆ ಸಜೆಷನ್ ಅನ್ನು ತಗೊಂಡು ಏನಪ್ಪ ಅಂದ್ರೆ ಬಿಲ್ ಅನ್ನ ತರ್ತಾರೆ. ಸೊ ನೋಡ್ರಿ December 2019 ಗವರ್ಮೆಂಟ್ ಏನ್ ಮಾಡುತ್ತಪ್ಪ ಅಂದ್ರೆ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ಲೋಕಸಭಾದಲ್ಲಿ. ಇದೇನಪ್ಪ ಅಂದ್ರೆ ಫಸ್ಟ್ ಡಾಟಾ ಪ್ರೊಟೆಕ್ಷನ್ ರೆಜಿಮ್ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಇದೇನಾಗತ್ತಪ್ಪ ಅಂದ್ರೆ ಬಿಲ್ ಅನ್ನ ಲೋಕಸಭೆಯಲ್ಲಿ ಮೂವ್ ಮಾಡಿದಾಗ ಅಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ರೈಸ್ ಆಗುತ್ತೆ. ಅದಾದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಏನ್ ಇರುತ್ತಲ್ಲ ಅದಕ್ಕೆ ಸಜೆಷನ್ಸ್ಗೆ ಅಥವಾ ರೆಕಮೆಂಡೇಶನ್ಸ್ಗೆ ಕಳಿಸ್ತಾರೆ. ಅಂದ್ರೆ ಬಿಲ್ ಅಲ್ಲಿ ಇನ್ನೂ ಕೂಡ ಒಂದಿಷ್ಟು ಅಮೆಂಡ್ಮೆಂಟ್ಸ್ ಆಗಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಆ ಬಿಲ್ ಅನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ರೆಕಮೆಂಡೇಶನ್ಸ್ ನ ಮಾಡ್ತಾರೆ. ಅದಾದ್ಮೇಲೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನ್ ಮಾಡತ್ತಪ್ಪ ಅಂದ್ರೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಎಲ್ಲವನ್ನು ಅನಲೈಸ್ ಮಾಡ್ತಿ 81 ಅಮೆಂಡ್ಮೆಂಟ್ಸ್ ಮತ್ತೆ 12 ರೆಕಮೆಂಡೇಶನ್ಸ್ ನ ಕೊಡ್ತಾರೆ. ಸೊ ನೋಡ್ರಿ ಈಗೇನ್ ಹೇಳ್ತಿದ್ದಾರೆ ಅಂದ್ರೆ ಈಗ ಆಲ್ರೆಡಿ ನಮಗೆ 5 ವರ್ಷ ಆಯ್ತು. ಏನಪ್ಪ ಅಂದ್ರೆ
ಒಂದು ಲೆಜಿಸ್ಲೇಷನ್ ತರಕ್ಕೆ ಅಂದ್ರೆ 2017 ಏನಪ್ಪ ಅಂದ್ರೆ ಕೆ ಎಸ್ ಪುಟ್ಟಸ್ವಾಮಿ ಜಜ್ಮೆಂಟ್ ಬರುತ್ತೆ. 2022 ಏನಪ್ಪ ಅಂದ್ರೆ ನಮಗೆ ಈ PDP ಅಂದ್ರೆ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಇದೆಯಲ್ಲ, ಇದು ಬಂತು. ಇನ್ನು ಎಷ್ಟು ವರ್ಷ ನಾವು ವೇಸ್ಟ್ ಮಾಡ್ಬೇಕು ಇದೇ ತರನಾಗಿ ನಮ್ಮ ಪ್ರೈವೇಸಿ ಮೇಲೆ ಗೌರ್ಮೆಂಟ್ ಬಿಲ್ ತರಕ್ಕೆ ಅಥವಾ ಕಾನೂನನ್ನ ಮಾಡಕ್ಕೆ ಅಂತ ಅವರು ಕೇಳ್ತಿದ್ದಾರೆ. ಸೊ ನೋಡ್ರಿ ಏನೇನು ಫಾಲ್ಟ್ ಇತ್ತು ಬಿಲ್ ಅಂತ ಡಿಸ್ಕಸ್ ಮಾಡತಾ ಹೋಗ್ತಾರೆ ಬಿಲ್ಲಲ್ಲಿ. ಸೊ ನೋಡ್ರಿ 2019 ಬಂದಂತ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿದೆಯಲ್ಲ, ಇದ್ರೊಳಗೆ ಏನಪ್ಪ ಅಂದ್ರೆ ಅವರು ಏನು ಜಾಯಿಂಟ್ ಪಾರ್ಲಿಮೆಂಟರಿ ರೆಕಮೆಂಡೇಶನ್ಸ್ ಹೇಳಿದ್ರಲ್ಲ ಅದನ್ನ ತೆಗೆದುಕೊಂಡಿದ್ದಿಲ್ಲ. ಜೊತೆಗೆ ನೋಡ್ರಿ ಶ್ರೀಕೃಷ್ಣ ಅವರೇನು ರೆಕಮೆಂಡೇಶನ್ಸ್ ಮಾಡಿದ್ರಲ್ಲ ಅದನ್ನು ಕೂಡ ತಗೊಂಡಿದ್ದಿಲ್ಲ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಶ್ರೀಕೃಷ್ಣ ಅವರು ಏನ್ ಹೇಳಿದ್ರಪ್ಪ ಅಂದ್ರೆ ಈ ಒಂದು ಬಿಲ್ ಅನ್ನ ಓರ್ವಿಲಿಯನ್ ಸ್ಟೇಟ್ ಅಂತ ಹೇಳಿದ್ರು. ಈ ಓರ್ವಿಲಿಯನ್ ಸ್ಟೇಟ್ ಅಂದ್ರೆ ಏನಪ್ಪ ಅಂದ್ರೆ ಇದನ್ನ ಜಾರ್ಜ್ ಓರ್ವಿಲಿಯನ್ ಅವರು 19th century ಕಾಯಿನ್ ಮಾಡ್ತಾರೆ. ಇದ್ರ ಪ್ರಕಾರ ಏನಪ್ಪ ಅಂದ್ರೆ ಈಗ ಒಂದ್ ಯಾವ್ದೋ ಒಂದು ವೆಲ್ಫೇರ್ ಮಾಡ್ತಿದ್ರೆ ಅಥವಾ ಫ್ರೀ ಆಫ್ ಸ್ಪೀಚ್ ಇದ್ರೆ ಅದಕ್ಕೇನ್ ಡಿಸ್ಟ್ರಕ್ಟಿವ್ ಸಿಸ್ಟಮ್ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಓವರ್ವಿಲಿಯನ್ ಸ್ಟೇಟ್ ಅಂತ. ಅಂದ್ರೆ ಒಂದು ಸಮಾಜದ ಅಭಿವೃದ್ಧಿ ಆಗ್ತಿದ್ರೆ ಅಥವಾ ಅಲ್ಲಿ ಏನಾದ್ರೂ ಫ್ರೀ ಮೂವ್ಮೆಂಟ್ ಆಗ್ತಿದ್ರೆ ಒಳ್ಳೆ ಚೆನ್ನಾಗಿದ್ರೆ ಅದನ್ನ ಹಾಳು ಮಾಡುವಂತ ರಾಜ್ಯವನ್ನ ಅಲ್ಲಿ ಅಥವಾ ಸರ್ಕಾರವನ್ನ ಆಗಿಲ್ಲ ನಾವೇನಂತ ಕರಿತೀವಿ ಅಂದ್ರೆ ಓವರ್ವೆಲಿಯನ್ ಸರ್ಕಾರ ಅಂತ ಕರಿತೀವಿ. ಸೊ ನೋಡ್ರಿ ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ ಬಿಲ್ ಎಕ್ಸಾಂಪ್ಷನ್ ಅನ್ನ ಕೊಟ್ಟಿತ್ತು. ಏನಪ್ಪ ಅಂದ್ರೆ ಯಾವ್ಯಾವದ್ರಲ್ಲಿ ಎಕ್ಸಾಂಪ್ಷನ್ ಅನ್ನ ಕೊಟ್ಟಿತ್ತು ಅಂದ್ರೆ ಪರ್ಸನಲ್ ಪ್ರೈವೇಸಿಗೆ, ಅವರು ಇನ್ ದ ನೇಮ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಮತ್ತೆ ಪಬ್ಲಿಕ್ ಆರ್ಡರ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ಡಾಟಾ ಪ್ರೈವೇಸಿನ ಯೂಸ್ ಮಾಡ್ತಿದ್ರು. ಸೊ ಅದು ಏನಪ್ಪ ಅಂದ್ರೆ ಫಸ್ಟ್ ಕಂಡೀಷನ್ಸ್ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಸೆಕೆಂಡ್ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಒಳಗೆ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ವರ್ಷನ್ ಏನಿದೆಲ್ಲ ಅದನ್ನು ಕೂಡ ತಗೊಂಡಿದ್ರು. ಜೊತೆಗೆ ಏನಪ್ಪ ಅಂದ್ರೆ ಇದೊಂದು ಸ್ಟ್ರಾಂಗ್ ರೆಗ್ಯುಲೇಟರ್ ಆಗಿತ್ತು. ಯಾವ್ದಕ್ಕಪ್ಪ ಅಂದ್ರೆ ಡಾಟಾ ಪ್ರೊಟೆಕ್ಷನ್ ಅಥಾರಿಟಿ ಇದೆಯಲ್ಲ ಅದಕ್ಕೆ ಸ್ಟ್ರಾಂಗ್ ರೆಗ್ಯುಲೇಟರ್ ಆಗಿತ್ತು, ಅಲ್ಲಿ ಜಾಸ್ತಿ ಪವರ್ ಇತ್ತು ಅದಕ್ಕೆ. ಬಟ್ ಏನಪ್ಪ ಅಂದ್ರೆ ಏನ್ ಅಕೌಂಟೆಬಿಲಿಟಿ ಇರ್ಬೇಕಲ್ಲ, ಅಂದ್ರೆ ಯಾವ್ದಕ್ಕೆ ನೀವು ಡಾಟಾವನ್ನ ಯೂಸ್ ಮಾಡಿದ್ರಿ ಅನ್ನೋದು ಅಕೌಂಟೆಬಿಲಿಟಿ ಇರ್ಬೇಕಲ್ಲ, ಅಕೌಂಟೆಬಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮೂರನೇದೇನ್ ತಪ್ಪು ಮಾಡಿದ್ರಪ್ಪ ಅಂದ್ರೆ ಈ ಬಿಲ್ಲು ಡಾಟಾ ಲೋಕಲೈಸೇಷನ್ ಮಾಡಕ್ಕೆ ನೋಡ್ತಿತ್ತು. ಅಂದ್ರೆ ಒಂದ್ ಕಡೆಗೆ ಗುಡ್ಡೆ ಹಾಕಕ್ಕೆ, ಅಂದ್ರೆ ಎಲ್ಲಾ ಡಾಟಾವನ್ನ ಕಲೆಕ್ಟ್ ಮಾಡಿ ಒಂದ್ ಕಡೆ ಸ್ಟೋರ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಡಾಟಾ ಲೋಕಲೈಸೇಷನ್ ಅಂತ ಕರಿತೀವಿ. ಅಂತದಕ್ಕೆ ಏನಪ್ಪ ಅಂದ್ರೆ ಇದು ಅಲೌ ಮಾಡಿತ್ತು. ಜೊತೆಗೆ ನೋಡ್ರಿ ಇದೇನಪ್ಪ ಅಂದ್ರೆ ಕಂಪ್ನೀಸ್ಗೆ ಏನಪ್ಪ ಅಂದ್ರೆ ಆಲ್ ಸೆನ್ಸಿಟಿವ್ ಡಾಟಾಸ್ನ ಸ್ಟೋರ್ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ಪರ್ಸನಲ್ ಡಾಟಾ ಇರ್ಬೋದು, ಜೊತೆಗೆ ಏನಪ್ಪ ಅಂದ್ರೆ ಪರ್ಸನಲ್ ಡಾಟಾ ಅಂದ್ರೆ ನಮ್ಮ ಮೊಬೈಲ್ ನಂಬರ್ ಇರ್ಬೋದು, ನೇಮ್ ಇರ್ಬೋದು, ಈ ತರದ ಕೆಲವೊಂದಿಷ್ಟು ಡಾಟಾನ ಸ್ಟೋರ್ ಮಾಡಕ್ಕೆ ಅವ್ರಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಅಲೌ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಸರ್ವಿಲೆನ್ಸ್ ಇನ್ಕ್ರೀಸ್ ಆದ್ರೂ ಕೂಡ ಏನಪ್ಪ ಅಂದ್ರೆ ಈ ಕಂಪ್ಲೈನ್ಸಸ್ ಅಂದ್ರೆ ಇದನ್ನೇನು ಡಾಟಾ ಪ್ರೊಟೆಕ್ಷನ್ ಅನ್ನ ಬಿಲ್ ಜಾರಿಗೆ ತರ್ಬೇಕಲ್ಲ, ಎಸ್ಪೆಷಲಿ ಪ್ರೈವೇಟ್ ಸೆಕ್ಟರ್ಗೆ ಅದು ತುಂಬಾ ಕಾಸ್ಟ್ಲಿ ಆಗಿತ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ಗವರ್ಮೆಂಟ್ ಕೂಡ ಏನಪ್ಪ ಅಂದ್ರೆ ಯಾವುದೇ ತರನಂತ ಆಕ್ಷನ್ ತಗೊಳ್ಳಿಲ್ಲ. ಈಗ ಕ್ರಾಸ್ ಬಾರ್ಡರ್ ಡಾಟಾ ಟ್ರಾನ್ಸ್ಫರ್ ಆದ್ರೆ ಅದ್ರ ವಿರುದ್ಧವಾಗಿ ಯಾವುದೇ ತರನಂತ ಆಕ್ಷನ್ ಅನ್ನ ತಗೊಳ್ಳಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಪರ್ಸನಲ್ ಡಾಟಾನ ಮತ್ತೆ ನಾನ್ ಪರ್ಸನಲ್ ಡಾಟಾನ ನೀವು ಒಂದೇ ಲೆಜಿಸ್ಲೇಷನ್ ಅಂದ್ರೆ ಒಂದೇ ಕಾನೂನು ಅಡಿ ತರಬೇಡ್ರಿ, ಬೇರೆ ಬೇರೆ ಮಾಡ್ರಿ ಅಂತ ಹೇಳಿದ್ರು. ಬಟ್ ಈಗ ಬಂದಿರುವಂತ ಬಿಲ್ ಏನಪ್ಪ ಅಂದ್ರೆ ಆ ತರನಾಗಿ ಮಾಡಿದ್ದಿಲ್ಲ, ಒಂದೇ ಕಾನೂನು ಅಳ್ಳಿ ತೂಗ್ತಿತ್ತು. ಹಾಗಾಗಿ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಈಗ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅವರು ಏನ್ ಅಮೆಂಡ್ಮೆಂಟ್ಸ್ ಮಾಡಿದ್ರಲ್ಲ ಅದ್ರ ಮೂಲಕ ಅದನ್ನ ತೆಗೆದಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ಏನಪ್ಪ ಅಂದ್ರೆ ನಮಗೆ ಡಾಟಾ ಪ್ರೊಟೆಕ್ಷನ್ ಬಿಲ್ ಅನ್ನೋದೇನಿದೆಲ್ಲ ತುಂಬಾ ಅರ್ಜೆಂಟ್ ಇದ್ರು ಕೂಡ ಏನಪ್ಪ ಅಂದ್ರೆ ಅದನ್ನ ಕಾನೂನಾಗಿ ಮಾಡ್ತಾ ಇಲ್ಲ, ಯಾರಂದ್ರೆ ಲೆಜಿಸ್ಲೇಷನ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಭಾರತದಲ್ಲಿ ಈಗ ಎಷ್ಟು ಇಂಟರ್ನೆಟ್ ಯೂಸರ್ಸ್ ಇದಾರೆ ಅಂದ್ರೆ 75 crore ಇಂಟರ್ನೆಟ್ಸ್ ಇದಾರೆ, ಇಂಟರ್ನೆಟ್ ಯೂಸರ್ಸ್ ಇದಾರೆ. ಜೊತೆಗೆ ನೋಡ್ರಿ ಈ ನಂಬರ್ ಏನಪ್ಪ ಅಂದ್ರೆ ಫ್ಯೂಚರ್ ಅಲ್ಲಿ ಇನ್ನೂ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಕಮ್ಮಿ ಅಂತರೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಗವರ್ಮೆಂಟ್ ಅವ್ರಿಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಡಿಜಿಟಲ್ ಇಂಡಿಯಾಗೆ ಜಾಸ್ತಿ ಪುಷ್ ಅನ್ನ ಮಾಡ್ತಿದ್ರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ COVID-19 ಟೈಮ್ ಅಲ್ಲಿ ಆಗ್ಲಿ ಈಗಾಗ್ಲಿ ಜಾಸ್ತಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಡಿಜಿಟಲೈಸೇಷನ್ ಮೂಲಕ ನಮ್ಗೇನಂದ್ರೆ ಆರೋಗ್ಯ ಇರ್ಬೋದು, ರೇಷನ್ ಇರ್ಬೋದು, ಅಥವಾ ಬ್ಯಾಂಕಿಂಗ್ ಇರ್ಬೋದು, ಇನ್ಸೂರೆನ್ಸ್ ಸೆಕ್ಟರ್ ಇರ್ಬೋದು, ಅದನ್ನ ಆಕ್ಸೆಸ್ ಮಾಡಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅಥವಾ ಆಕ್ಸೆಸ್ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ COVID-19 ಪ್ಯಾಂಡಮಿಕ್ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಈ ರೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಅಥವಾ ಬೇರೆ ಬೇರೆ ಗವರ್ಮೆಂಟ್ ಫೆಸಿಲಿಟೀಸ್ ಏನಿರುತ್ತಲ್ಲ ಆಲ್ಮೋಸ್ಟ್ ಏನಿತ್ತಪ್ಪ ಅಂದ್ರೆ ಡಿಜಿಟಲ್ ಇತ್ತು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ ನಾವು ಜಾಸ್ತಿ ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕಂದ್ರೆ ಇಂಟರ್ಲಿಂಕಿಂಗ್ ಆಫ್ ಡಾಟಾ ಏನಿದೆಯಲ್ಲ ಅದನ್ನ ಫೋಕಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈಗ ನೋಡ್ರಿ ಗವರ್ಮೆಂಟ್ ಸರ್ವಿಸ್ ಕೊಡ್ಬೇಕಾದ್ರೆ ಅವ್ರೇನ್ ಮಾಡ್ತಿದ್ರಪ್ಪ ಅಂದ್ರೆ ಒಂದು ಆಧಾರ್ ಕಾರ್ಡ್ ಯೂಸ್ ತಗೊಂಡು ಅಥವಾ ಆಧಾರ್ ಕಾರ್ಡ್ ನ ರೆಕಗ್ನೈಸ್ ಮಾಡಿ ಸರ್ವಿಸ್ ಕೊಡ್ತಿದ್ರು, ಅಥವಾ ಫೇಶಿಯಲ್ ರೆಕಗ್ನೈಸೇಷನ್ ಮೂಲಕ ಏನಪ್ಪ ಅಂದ್ರೆ ನಮಗೆ ಡಾಟಾ ಇದು ರೇಷನ್ ಅನ್ನ ಕೊಡ್ತಿದ್ರು, ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಐಡೆಂಟಿಫಿಕೇಶನ್ ಆಕ್ಟ್ ಏನಿದೆಯಲ್ಲ ಅದ್ರ ಮೂಲಕ ಏನಪ್ಪ ಅಂದ್ರೆ ಈ ರೇಷನ್ಸ್ ಅನ್ನ ಪ್ರೊವೈಡ್ ಮಾಡ್ತಿದ್ರು ಅಥವಾ ಫೆಸಿಲಿಟಿನ ಕೊಡ್ತಿದ್ರು. ಈ ಡಾಟಾ ಏನಿದೆಯಲ್ಲ ಅದನ್ನ ಲಿಂಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇದೇ ಸೇಮ್ ಟೈಮ್ ನೋಡ್ರಿ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಪ್ರೈವೇಸಿ ಕೇಸಸ್ ಏನಿದೆಯಲ್ಲ ಅದ ಹೈಯೆಸ್ಟ್ ಬ್ರಿಚಸ್ ಆಗಿದೆ. ಅಂದ್ರೆ ನಮ್ಮ ಪ್ರೈವೇಸಿ ಏನು ಮೂಲಭೂತ ಹಕ್ಕು ಅಂತ ಹೇಳ್ತೀವಲ್ಲ ಆ ಕೇಸಸ್ ಏನಪ್ಪ ಅಂದ್ರೆ ಜಗತ್ತಿನಲ್ಲೇ ಹೈಯೆಸ್ಟ್ ವೈಲೇಟ್ ಆಗಿದೆ ಅಂತ ಹೇಳ್ತಿದ್ದಾರೆ.
ಇದ್ ನೋಡ್ರಿ ಎಷ್ಟು ರಿಪೋರ್ಟ್ ಆಗಿದೆವಪ್ಪ ಅಂದ್ರೆ 100 ಪ್ರತಿ 18 ಜನಕ್ಕೆ ಏನಪ್ಪ ಅಂದ್ರೆ ಈ ಪ್ರೈವಸಿ ಡಾಟಾ ವೈಲೇಟ್ ಆಗಿದೆ ಅಂದ್ರೆ ಅವರಿಗೆ ಬೇರೆ ಬೇರೆ ಕಡೆಯಿಂದ ಕರೆಗಳು ಬರೋದಾಗ್ಲಿ ಅವ್ರ ನಂಬರ್ ಮಿಸ್ ಯೂಸಸ್ ಆಗ್ಲಿ ಅದೇನಾಗಿದೆಪ್ಪ ಅಂದ್ರೆ ಪ್ರತಿ 100 ಏನಪ್ಪ ಅಂದ್ರೆ 18 ಜನಕ್ಕಾಗಿದೆ ಅಂತ ಹೇಳ್ತಿದ್ದಾರೆ. ಇದೇನಪ್ಪ ಅಂದ್ರೆ 2004 ನೋಡೋದಾದ್ರೆ ಹೈಯೆಸ್ಟ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗ ಎಷ್ಟು ಮಿಲಿಯನ್ ಡಾಟಾನ ಲೀಕ್ ಮಾಡಿದಾರಪ್ಪ ಅಂದ್ರೆ 962.7 ಅಂದ್ರೆ 96.27 ಏನ್ ಮಿಲಿಯನ್ ಡಾಟಾ ಅಂದ್ರೆ ಏನ್ ಡಾಟಾ ಪಾಯಿಂಟ್ ಇತ್ತಲ್ಲ ಅದನ್ನೇನ್ ಮಾಡಿದಾರಪ್ಪ ಅಂದ್ರೆ ಈಗ ಲೀಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಈ ಡಾಟಾ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂದ್ರೆ ನಮ್ಮ ಹೆಸರು ಮತ್ತೆ ಫೋನ್ ನಂಬರ್ ಇವೆಲ್ಲ ಏನಪ್ಪ ಅಂದ್ರೆ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಒಂದು ಡಾಟಾ ಪ್ರೊಟೆಕ್ಷನ್ ಲಾ ಇಲ್ಲದೆ ಏನಾಗತ್ತಪ್ಪ ಅಂದ್ರೆ ಈ ಏನ್ ಡಾಟಾ ಬ್ರಿಚಸ್ ಆಗ್ತಿದೆ ಅಥವಾ ಈ ತರದ ಡಾಟಾ ಲೀಕ್ ಏನಾಗ್ತಿದೆ ಅಲ್ಲ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ನಮ್ದು ಏನಪ್ಪ ಅಂದ್ರೆ ಇನ್ನೂ ಕೂಡ ಮಿಸ್ ಯೂಸ್ ಮಾಡಬಹುದು, ನಮ್ಮ ಒಪ್ಪಿಗೆ ಇಲ್ಲದೆ ಏನಪ್ಪ ಅಂದ್ರೆ ನಮ್ಮ ಮೊಬೈಲ್ ನಂಬರ್ ಹೆಸರನ್ನು ಕೂಡ ಬೇರೆ ಬೇರೆ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗೇನ್ ಸ್ಟೇಟ್ ಆಕ್ಷನ್ಸ್ ಗೆ ನಾವು ರಿಟ್ ಪಿಟಿಷನ್ ಅನ್ನ ಫೈಲ್ ಮಾಡ್ತೀವಲ್ಲ ಅದೇ ತರನಾಗಿ ಕಾರ್ಪೊರೇಟ್ ಆಗ್ಲಿ ಮತ್ತೆ ಪ್ರೈವೇಟ್ ಸೆಕ್ಟರ್ ಆಗ್ಲಿ ಅವ್ರೇನಾದ್ರೂ ನಮ್ಮ ಡಾಟಾ ಜೊತೆಗೆ ಮಿಸ್ಕಂಡಕ್ಟ್ ಮಾಡಿದ್ರೆ ನಮ್ಗೆ ಯಾವುದೇ ತರನ ಅಂತ ರಿಟ್ ಪ್ರೊಸೀಡಿಂಗ್ಸ್ ಇಲ್ಲ. ಅಂದ್ರೆ ಈಗ ರಾಜ್ಯ ಸರ್ಕಾರದವ್ರು ಏನಾದ್ರೂ ತಪ್ಪು ಮಾಡಿದ್ರೆ ನಾವೇನ್ ರಿಟ್ ಅರ್ಜಿ ಹಾಕಿ ಅವ್ರನ್ನ ಕೋಟೀಕರಿಸಿ ಅದಕ್ಕೆ ಪರಿಹಾರವನ್ನಾಗ್ಲಿ ಅಥವಾ ವಾದ ವಿವಾದವನ್ನು ಕೇಳ್ತೀವಲ್ಲ ಇನ್ ಕೇಸ್ ಇದನ್ನೇ ಏನಾದ್ರೂ ಈಗ ಪ್ರೈವೇಟ್ ಸೆಕ್ಟರ್ ಅವರು ಅಥವಾ ಕಾರ್ಪೊರೇಟ್ ಕಂಪನೀಸ್ ನ ಮಾಡಿದ್ರೆ ಏನಪ್ಪ ಅಂದ್ರೆ ಅವ್ರನ್ನ ನಾವೇನಪ್ಪ ಅಂದ್ರೆ ಕೋಟೀಕರಿಸಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತಂದ್ರೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ ಮೂಲಭೂತ ಹಕ್ಕುಗಳೇನಿದೆ ಅದು ಎನ್ಫೋರ್ಸಿಬಲ್ ಮಾಡಕ್ಕಾಗಲ್ಲ. ಯಾರ ಮೇಲೆ ಅಂದ್ರೆ ಪ್ರೈವೇಟ್ ನಾನ್ ಸ್ಟೇಟ್ ಎಂಟಿಟೀಸ್ ಮೇಲೆ ಅಂದ್ರೆ ಯಾರೆಲ್ಲ ಪ್ರೈವೇಟ್ ಮತ್ತೆ ಕಾರ್ಪೊರೇಟ್ ಸೆಕ್ಟರ್ ಇದಾರಲ್ಲ ಅವ್ರ ಮೇಲೆ ಇದನ್ನ ಹೇರಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ನಮ್ದೇನು ಪ್ರೈವೇಸಿ ಇದೆಯಲ್ಲ ಅದೇನಪ್ಪ ಅಂದ್ರೆ ತುಂಬಾ ಲಿಮಿಟೆಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ಪ್ರೈವೇಸಿ ಅಥವಾ ನಮ್ಮ ಡಾಟಾ ಪ್ರೈವೇಸಿ ಇರ್ಬೋದು ಅಥವಾ ರೈಟ್ ಟು ಪ್ರೈವೇಸಿ ಏನಿದೆಯಲ್ಲ ಅದು ಲಿಮಿಟೆಡ್ ಆಗಿ ಆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ತರದ ವೈಲೇಷನ್ ಅನ್ನ ಮಾಡಿದ ಕಾರ್ಪೊರೇಟ್ ಅವರು ಆಗ್ಲಿ ಪ್ರೈವೇಟ್ ಕಂಪನಿ ಅವರು ಆಗ್ಲಿ ನಾವು ಅವಾಗ ಏನ್ ಮಾಡ್ಬೇಕಾಗುತ್ತಪ್ಪ ಅಂದ್ರೆ ಈಗ ನಮಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಇದೆಯಲ್ಲ ಅದ್ರ ಮೂಲಕ ನಾವೇನಪ್ಪ ಅಂದ್ರೆ ಕಾನೂನು ಹೋರಾಟವನ್ನ ಮಾಡಬೇಕು ಅಥವಾ ಕೋರ್ಟಿಗೆ ಹೋಗಿ ನಾವೇನಪ್ಪ ಅಂದ್ರೆ ಸಿವಿಲ್ ಅಥವಾ ಕ್ರಿಮಿನಲ್ ಪ್ರೊಸೀಜರ್ನ ಫೈಲ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಎರಡು ಕಡೆ ಏನಪ್ಪ ಅಂದ್ರೆ ಇದು ಟೈಮ್ ಕನ್ಸ್ಯೂಮಿಂಗ್ ಮತ್ತೆ ಎಕ್ಸ್ಪೆನ್ಸಿವ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ನಮಗೆ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬೇಕಾಗಿದೆ ಅಥವಾ ಡಾಟಾ ಲೆಜಿಸ್ಲೇಷನ್ ಬೇಕಾಗಿದೆಯಲ್ಲ ಅದೇನಾಗ್ತಿದೆ ಅಂದ್ರೆ ಕರೆಕ್ಟ್ ಆಗಿ ಸಿಗಬೇಕು ಮತ್ತೆ ನಮ್ಮ ಗ್ರೀವಿಯನ್ಸಸ್ ಅಂದ್ರೆ ನಮ್ಮ ಏನ್ ಕಂಪ್ಲೇಂಟ್ಸ್ ಇದೆ ಅಥವಾ ನಮ್ಮ ಏನ್ ಕುಂದುಕರ್ತಿಗಳಿದೆಯಲ್ಲ ಅದನ್ನ ರೀ ಅಡ್ರೆಸ್ ಮಾಡಕ್ಕೆ ಒಂದು ಆಪ್ಷನ್ಸ್ ಅನ್ನ ಕೊಡಬೇಕು. ಜೊತೆಗೆ ಸಫಿಶಿಯಂಟ್ ಏನಪ್ಪ ಅಂದ್ರೆ ಈ ಡಿಟರೆನ್ಸ್ ಇರ್ಬೇಕಂದ್ರೆ ಪ್ರೈವೇಟ್ ಸೆಕ್ಟರ್ದವ್ರು ಡಾಟಾ ಯೂಸ್ ಮಾಡ್ಬೇಕಾದ್ರೆ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕ್ಲಾಸಸ್ ಅನ್ನ ಅಲ್ಲಿ ಹಾಕ್ಬೇಕಂತ ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ವಿತೌಟ್ ನಮ್ಗೆ ಏನಪ್ಪ ಅಂದ್ರೆ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಇಲ್ಲದೆ ಈ ಕಾಂಪ್ರಿಹೆನ್ಷನ್ ಲೀಗಲ್ ಫ್ರೇಮ್ ವರ್ಕ್ ಏನ್ ಕೊಡ್ತಿದಾರಲ್ಲ ಇದ ಏನ್ ಅನ್ನಿಸ್ತಿದೆ ಅಂದ್ರೆ ಯಾವುದೇ ಸಮಯದಲ್ಲಿ ಆಗೋದಿಲ್ಲ ಅಂದ್ರೆ ಇನ್ ವಿತ್ ನೋ ಟೈಮ್ ಲಿಮಿಟ್ ಅಂದ್ರೆ ಈ ಟೈಮ್ ಲೈನ್ ಇಲ್ಲದೆ ಯಾವಾಗ ಬೇಕಾದ್ರೂ ಹಾಕ್ಬೋದು ಈಗಲೇ ಹಾಕ್ಬೋದು ಅಥವಾ ನೆಕ್ಸ್ಟ್ ಇನ್ನೂ 5 ಆದ್ರೂ ತಗೋಬಹುದು ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ವೇ ಫಾರ್ವರ್ಡ್ ಹೇಳ್ತಿದ್ದಾರೆ ಇಲ್ಲ ಆತರು ವೇ ಫಾರ್ವರ್ಡ್ ಒಳಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಕನ್ಸಲ್ಟ್ ಮಾಡ್ಬೇಕು ವರ್ಕ್ ಮಾಡ್ಬೇಕು ಮತ್ತೆ ಹೊಸ ಲಾನ್ ಅನ್ನ ತರಬೇಕು. ಕನ್ಸಲ್ಟ್ ಅಂದ್ರೆ ಈಗೇನ್ ಕ್ರಿಟಿಸಿಸಮ್ ಬರ್ತಿದ್ವಲ್ಲ ಪಬ್ಲಿಕ್ ಇಂದ ಇರ್ಲಿ ಪ್ರೈವೇಟ್ ಸೊಸೈಟಿಯಿಂದ ಇರ್ಲಿ ಆ ಕ್ರಿಟಿಸಿಸಮ್ ನ ಕನ್ಸಿಡರ್ ಮಾಡಿ ನೀವೇನಪ್ಪ ಅಂದ್ರೆ ಹೊಸ ಕಾನೂನನ್ನ ತರಬೇಕು. ಜೊತೆಗೆ ನೋಡ್ರಿ ಈಗೇನು ಪ್ರೈವೇಟ್ ಸೆಕ್ಟರ್ ಅವರಾಗ್ಲಿ ಪ್ರೈವೇಟ್ ಇಂಡಿವಿಜುವಲ್ಸ್ ಅಲ್ಲಿ ಅವರೇನು ರೆಕಮೆಂಡೇಶನ್ಸ್ ಮಾಡ್ತಾರಲ್ಲ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಜೊತೆಗೆ ಏನಪ್ಪ ಅಂದ್ರೆ ಕನ್ಸಲ್ಟೇಷನ್ ಮಾಡಬೇಕು ಮತ್ತೆ ಡಿಬೇಟ್ ಅನ್ನ ಮಾಡಬೇಕು. ಅವಾಗ ಮಾತ್ರ ಏನಪ್ಪ ಅಂದ್ರೆ ನಿಮಗೆ ಈ ಪ್ರೈವೇಸಿ ಮೇಲೆ ಒಳ್ಳೆ ಕಾನೂನನ್ನ ತರಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಈಗೇನು ಇವರು PDP ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಇದೆಯಲ್ಲ ಅದನ್ನೇನು ಪ್ರೈವೇಸಿಗೋಸ್ಕರ ಏನು ಬಿಲ್ ಅನ್ನ ತರ್ತಿದಾರಲ್ಲ ಅದಕ್ಕೇನ್ ಇರ್ಬೇಕಪ್ಪ ಅಂದ್ರೆ ಒಂದ್ಸರಿ ಅದು ಕಾನೂನು ಆದ್ಮೇಲೆ ಅಲ್ಲಿ ಜುಡಿಷಿಯಲ್ ರಿವ್ಯೂಗೆ ನೀವೇನಪ್ಪ ಅಂದ್ರೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಕಾಲಕಾಲಕ್ಕೆ ಅದನ್ನ ಪಾರ್ಲಿಮೆಂಟರಿ ಅಮೆಂಡ್ಮೆಂಟ್ ಮೂಲಕ ತಿದ್ದುಪಡಿಯನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಹೊಸ ಕಾನೂನು ತಂದಿದ್ದೆ ಏನಪ್ಪ ಅಂದ್ರೆ ಯಾರ್ಯಾರು ಕ್ರಿಟಿಸಿಸಮ್ ಮಾಡ್ತಾರಲ್ಲ ಅವರು ಕ್ರಿಟಿಸಿಸಮ್ ನ ಇನ್ಕ್ಲೂಡ್ ಮಾಡಿ ಅವ್ರ ಜೊತೆ ಡಿಬೇಟ್ ಮಾಡಿ ಆಮೇಲೆ ಇಂಡಿವಿಜುವಲ್ಸ್ ಜೊತೆಗೆ ಕನ್ಸಲ್ಟ್ ಮಾಡಿ ಮಾತ್ರ ಏನಪ್ಪ ಅಂದ್ರೆ ಹೊಸ ಕಾನೂನನ್ನ ರಚನೆ ಮಾಡ್ಬೇಕಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಓವರ್ಆಲ್ ಆಗಿ ನೋಡೋದಾದ್ರೆ ನೋಡ್ರಿ ಈ ರೈಟ್ ಟು ಪ್ರೈವಸಿ ಇದೆಯಲ್ಲ ಇದು ಫಂಡಮೆಂಟಲ್ ರೈಟ್ ಆಗಿದ್ರು ಕೂಡ ಕೆಲವೊಂದ್ ಟೈಮ್ ನಮಗೆ ಗೊತ್ತಿಲ್ಲದಂಗೆ ಏನಾಗತ್ತಪ್ಪ ಅಂದ್ರೆ ನಮ್ಮ ಫೋನ್ ನಂಬರು ಮತ್ತೆ ನೇಮ್ಸ್ ನ ಯೂಸ್ ಮಾಡ್ಕೊಂಡು ಬೇರೆಯವ್ರು ಯಾರು ಕ್ಲೇಮ್ ಮಾಡ್ತಿರ್ತಾರೆ ಅಥವಾ ನಮಗೆ ಬೇರೆ ಆಕ್ಟಿವಿಟೀಸ್ ನ ಮಾಡ್ತಿರ್ತಾರೆ. ಹಾಗಾಗಿ ಪ್ರೈವೇಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಆದಷ್ಟು ಬೇಗ ಕಾನೂನನ್ನ ತರಲಿ ಅಂತ ಹೇಳ್ತಿದ್ದೀವಿ. ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಇಸ್ರೋ ಮೇಲಿದೆ. ಇಲ್ಲಿ ನೋಡ್ರಿ ಹೌ ದ ಮೇಡನ್ ಫ್ಲೈಟ್ ಆಫ್ ಇಸ್ರೋಸ್ SSLV ಅಂದ್ರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಏನಿದೆಯಲ್ಲ ಅದು ಹೆಂಗ್ ವೆಂಟ್ ಅರ್ವೆ ಅರ್ವೆ ಅಂದ್ರೆ ನೋಡ್ರಿ ಡಿವಿಯೇಟ್ ಆಗೋದು ಅಥವಾ ವಕ್ರವಾಗಿ ಹೋಗೋದು. ಈಗ ನಾವು ಒಂದು ಪಾತ್ ಕೊಟ್ಟಿರ್ತೀವಲ್ಲ ಆ ಪಾತ್ ಬಿಟ್ಟು ಹೋಗೋದಕ್ಕೆ ಏನಪ್ಪ ಅಂದ್ರೆ ಅರ್ವೆ ಅಂತ ಕರಿತೀವಿ. ಸೊ ಅವೆ ಅಂತಾನು ಕರಿಬಹುದು ಅಥವಾ ಅರ್ವೆ ಅಂತ ಕರಿಬಹುದು. ಇದೆರಡು ಮೀನಿಂಗ್ ಏನಪ್ಪ ಅಂದ್ರೆ
ಇದು ವಕ್ರವಾಗಿ ಹೋಗೋದು ಅಥವಾ ಏನ್ ಡೈರೆಕ್ಷನ್ಸ್ ಕೊಟ್ಟಿರ್ತೀವಲ್ಲ ಅದರಿಂದ ಡಿವಿಯೇಟ್ ಆಗಿ, ಅಂದ್ರೆ ಈಗ ನಾವು ಈ ತರ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ರೆ ಅದೇನಾಗದಪ್ಪ ಅಂದ್ರೆ ಹೋಗ್ತಾ ಹೋಗ್ತಾ ಈ ತರನಾಗಿ ಡಿವಿಯೇಟ್ ಆಗೋದು. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅರ್ವೆ ಅಂತ ಕರಿತೀವಿ. ಸೊ ನೋಡ್ರಿ, August 7 ಏನ್ ಮಾಡಿದ್ರಪ್ಪ ಅಂದ್ರೆ ಇಡೀ ಇಸ್ರೋದವರು ಫಸ್ಟ್ ಟೈಮ್ ಏನ್ ಮಾಡಿದ್ರು ಅಂದ್ರೆ ಅವ್ರ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಿಷನ್ ಅನ್ನ ರೆಡಿ ಮಾಡಿದ್ರು. ಆಮೇಲೆ ಈ ಲಾಂಚ್ ಅಲ್ಲಿ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇದೆಲ್ಲ ಶ್ರೀಹರಿಕೋಟ ಅಲ್ಲಿಂದ ಇದನ್ನೇನಪ್ಪ ಅಂದ್ರೆ ಲಾಂಚ್ ಮಾಡಿದ್ರು. ಇದ್ರಲ್ಲಿ ಏನೇನಿತ್ತು ಅಂದ್ರೆ SSLV ಅಂದ್ರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ಬ್ಯಾಂಕಿಂಗ್ ಇತ್ತು. ಇದು ಏನ್ ಮಾಡ್ತಿತ್ತಪ್ಪ ಅಂದ್ರೆ ಎರಡು ಸ್ಯಾಟಲೈಟ್ ಅನ್ನ ಕ್ಯಾರಿ ಮಾಡ್ತಿತ್ತು. ಯಾವ್ದಂದ್ರೆ ಒಂದು ಅರ್ಥ ಅಬ್ಸರ್ವೇಷನ್ ಸ್ಯಾಟಲೈಟ್, ಅದನ್ನ ನಾವೇನಂತ ಕರಿಬಹುದಪ್ಪ ಅಂದ್ರೆ EOS-2 ಅಂದ್ರೆ ಅರ್ಥ ಅಬ್ಸರ್ವೇಷನ್ ಸ್ಯಾಟಲೈಟ್ 2 ಅಂತ ಕರಿಬಹುದು. ಅದ್ರ ವೇಟ್ ಎಷ್ಟ್ ಇತ್ತು ಅಂದ್ರೆ 135 kg ಇತ್ತು. ಇನ್ನೊಂದ್ ಏನಪ್ಪ ಅಂದ್ರೆ ಆಜಾದಿ ಸ್ಯಾಟ್ ಅಂದ್ರೆ ಆಜಾದಿ ಸ್ಯಾಟಲೈಟ್ ಅಂತ, ಇದೇನಪ್ಪ ಅಂದ್ರೆ ಒಂದು 8 kg ಇತ್ತು ಅಂತ ಹೇಳ್ತಿದ್ದಾರೆ. ಈ ಮಿಷನ್ನ ಮುಖ್ಯ ಗುರಿ ಏನಿತ್ತಪ್ಪ ಅಂದ್ರೆ ಇದು ಅರ್ಥ ಅಬ್ಸರ್ವೇಷನ್ ಸ್ಯಾಟಲೈಟ್ ಎರಡು ಏನಿದೆಯಲ್ಲ ಇದನ್ನೇನಪ್ಪ ಅಂದ್ರೆ ಸರ್ಕ್ಯುಲರ್ ಲೋವರ್ ಅರ್ಥ ಆರ್ಬಿಟ್ ಒಳಗೆ ಕೂಡ್ಸೋದು. ಎಷ್ಟ್ ಹೈಟ್ ಒಳಗೆ ಅಂದ್ರೆ ಭೂಮಿಯಿಂದ 350 km ಎತ್ತರದಲ್ಲಿ ಏನಪ್ಪ ಅಂದ್ರೆ ಸರ್ಕ್ಯುಲರ್ ಲೋ ಅರ್ಥ ಆರ್ಬಿಟ್ ಒಳಗೆ ಏನಪ್ಪ ಅಂದ್ರೆ ಇದನ್ನ ಪ್ಲೇಸ್ ಮಾಡೋದಾಗಿತ್ತು. ಜೊತೆಗೆ ನೋಡ್ರಿ, ಇದು ಎಷ್ಟು ಇನ್ಕ್ಲೈನ್ ಆಗಿರ್ಬೇಕಪ್ಪ ಅಂದ್ರೆ 37 degree ಇನ್ಕ್ಲಿನೇಷನ್ ಒಳಗೆ ಇದನ್ನೇನಪ್ಪ ಅಂದ್ರೆ ಅಂದ್ರೆ 37 degree ವಕ್ರವಾಗಿ, ಅಂದ್ರೆ ಈಗ ಭೂಮಿ ಇದೆ ಅಂದ್ರೆ ಈ ಸ್ಯಾಟಲೈಟ್ಸ್ ಏನಪ್ಪ ಅಂದ್ರೆ ಭೂಮಿಯಿಂದ ಒಂದು 37 degree ಈ ತರನಾಗಿ ಸರ್ಕ್ಯುಲೇಷನ್ ದಲ್ಲಿ ಏನಪ್ಪ ಅಂದ್ರೆ ಇದನ್ನ ಕೂಡಿಸ್ಬೇಕಂತಿತ್ತು. ಬಟ್ ಇವಾಗ ಏನಾಗಿದೆ ಅಂದ್ರೆ ಫೇಲ್ ಆಗಿದೆ. ಸೊ ನೋಡ್ರಿ, ಅಪ್ ಟು ಫೈನಲ್ ಸ್ಟೇಜ್ ವರೆಗೂ ಏನಪ್ಪ ಅಂದ್ರೆ ಲಾಂಚ್ ವೆಹಿಕಲ್ ಇರ್ಲಿ ಆಪರೇಟಿಂಗ್ ಸಿಸ್ಟಮ್ ಇರ್ಲಿ ಬಹಳ ಸ್ಮೂತ್ ಆಗಿತ್ತು. ಬಟ್ ಫೈನಲ್ ಸ್ಟೇಜ್ ಅಲ್ಲಿ ಏನಾಯ್ತು ಅಂದ್ರೆ ಇದು ಫೇಲ್ ಆಯ್ತು ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಸ್ಯಾಟಲೈಟ್ ನ ಮುಖ್ಯ ಉದ್ದೇಶ ಏನಿತ್ತು, ಪರ್ಪಸ್ ಏನಿತ್ತಂದ್ರೆ, ಸೊ ನೋಡ್ರಿ ನಾನು ಆಗ್ಲೇ ಹೇಳ್ದಂಗೆ ಈ ಸ್ಯಾಟಲೈಟ್ ಎರಡು ಸ್ಯಾಟಲೈಟ್ ಅನ್ನ ಕ್ಯಾರಿ ಮಾಡ್ತಿತ್ತು. ಒಂದು ಅರ್ಥ ಅಬ್ಸರ್ವೇಷನ್ ಸ್ಯಾಟಲೈಟ್ 2, ಇನ್ನೊಂದು ಏನಪ್ಪ ಅಂದ್ರೆ ಆಜಾದಿ ಸ್ಯಾಟ್. ಈ ಅರ್ಥ ಅಬ್ಸರ್ವೇಷನ್ ಸ್ಯಾಟಲೈಟ್ ಅನ್ನ ಏನಪ್ಪ ಅಂದ್ರೆ ಈ ಭೂಮಿಯಿಂದ 350 km ಎತ್ತರದಲ್ಲಿ ಏನ್ ಮಾಡೋದಂದ್ರೆ ಫಿಕ್ಸ್ ಅನ್ನ ಮಾಡ್ಬೇಕು, ಆರ್ಬಿಟ್ ಅಲ್ಲಿ ನಿಲ್ಲಿಸಬೇಕಿತ್ತು ಅಟ್ ಎ ಎಲ್ಕುಲೇಷನ್ ಆಫ್ 37 degree ಅಂತ ಹೇಳಿದ್ರು. ಇದಾದ್ಮೇಲೆ ನೋಡ್ರಿ, ಇದನ್ನ ಇಲ್ಲಿ ಫಿಕ್ಸ್ ಮಾಡೋದ್ರಿಂದ ಏನು ಕೆಲಸಗಳಾಕಿತ್ತಪ್ಪ ಅಂದ್ರೆ ಈ ಸ್ಯಾಟಲೈಟ್ ಏನ್ ಮುಖ್ಯ ಕೆಲಸ ಮಾಡ್ತಿತ್ತಂದ್ರೆ, ಸೊ ನೋಡ್ರಿ ನಮ್ಗೆ ಏನು ಆಪ್ಟಿಕಲ್ ರಿಮೋಟ್ ಸೆನ್ಸಿಂಗ್ ಆಪರೇಷನ್ಸ್ ಇದೆಯಲ್ಲ, ಇದ್ರೊಳಗೆ ಏನಪ್ಪ ಅಂದ್ರೆ ಇನ್ನು ಕೂಡ ನಾವು ಅಡ್ವಾನ್ಸ್ ಆಗಿ ಹೋಗ್ತಿದ್ವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗೇನು ಆಪ್ಟಿಕಲ್ ರಿಮೋಟ್ ಸೆನ್ಸಿಂಗ್ ಆಪರೇಷನ್ಸ್ ಇದೆಯಲ್ಲ ಅದ್ರೊಳಗೆ ಇನ್ನು ಕೂಡ ಅಡ್ವಾನ್ಸಿಂಗ್ ಆಗಿರ್ತಿತ್ತು. ಜೊತೆಗೆ ನೋಡ್ರಿ, ಈ ಇನ್ಫ್ರಾರೆಡ್ ರೀಜನ್ ಅಲ್ಲಿ ಕೂಡ ಇದು ಕೆಲಸ ಹಾಕಿತ್ತು ಅಂತ ಹೇಳ್ತಿದ್ದಾರೆ. ಜೊತೆಗೆ ಬಹಳಷ್ಟು ಕೆಲಸಗಳನ್ನ ಅಥವಾ ಬಹಳಷ್ಟು ಉದ್ದೇಶಗಳನ್ನ ಇದು ಈಡೇರಿಸಿತ್ತು ಅಂತ ಹೇಳ್ತಿದ್ದಾರೆ. ಎಲ್ಲೆಲ್ಲಿಂದ ಅಂದ್ರೆ ಕ್ಲೈಮೇಟ್ ಸ್ಟಡೀಸ್ ಇಂದ ಹಿಡ್ಕೊಂಡು ಏನಪ್ಪ ಅಂದ್ರೆ ಈ ಭೂಮಿ ಮೇಲೆ ಒಂದು ಕಣ್ಣಿಡದ್ರವರೆಗೂ ಇದೇನಪ್ಪ ಅಂದ್ರೆ ಕೆಲಸಗಳನ್ನ ಮಾಡ್ತಿತ್ತು ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ನೋಡೋದಾದ್ರೆ ಇನ್ನೊಂದು ಸ್ಯಾಟಲೈಟ್ ಯಾವ್ದಪ್ಪ ಅಂದ್ರೆ ಆಜಾದಿ ಸ್ಯಾಟ್. ಇದೇನಪ್ಪ ಅಂದ್ರೆ ಒಂದು 50 grameನ ಒಂದು 75 ಸ್ಯಾಟಲೈಟ್ಸ್ ಅನ್ನ ಕೂಡಿಸಿ ಮಾಡಿದಂತ ಒಂದು ಸ್ಯಾಟಲೈಟ್. ಅಂದ್ರೆ 50 grameನ ಏನಪ್ಪ ಅಂದ್ರೆ ಪೇಲೈಟ್ಸ್ ಎಲ್ಲಾನು ಕೂಡಿಸಿ ಏನಪ್ಪ ಅಂದ್ರೆ ಒಂದು 75 ಪೇಲೈಟ್ಸ್ ಅನ್ನ ಕೂಡಿಸಿ ಮಾಡಿದಂತ ಸ್ಯಾಟಲೈಟ್ ಯಾವ್ದಂದ್ರೆ ಆಜಾದಿ ಸ್ಯಾಟ್ಸ್. ಇದ್ರದ್ದು ವೇಟ್ ಎಷ್ಟ್ ಇತ್ತಂದ್ರೆ 8 kg ಇತ್ತು. ಇದ್ರದ್ದು ಮುಖ್ಯ ಉದ್ದೇಶ ಏನಪ್ಪ ಇತ್ತಪ್ಪ ಅಂದ್ರೆ, ಸೊ ನೋಡ್ರಿ ಇದನ್ನ ಯಾರು ಡಿಸೈನ್ ಮಾಡಿದ್ರಂದ್ರೆ ವಿದ್ಯಾರ್ಥಿಗಳು ಇದನ್ನ ಡಿಸೈನ್ ಮಾಡಿದ್ರು. ಇದ್ರದ್ದು ಮುಖ್ಯ ಉದ್ದೇಶ ಏನಂದ್ರೆ ಎರಡು ಎಕ್ಸ್ಪೆರಿಮೆಂಟ್ ಮಾಡೋದಿತ್ತು. ಫಸ್ಟ್ ಏನಂದ್ರೆ ಈ ಅಯನೈಸಿಂಗ್ ರೇಡಿಯೇಷನ್ಸ್ ನ ಮಾಡೋದಿತ್ತು ಎಲ್ಲಂದ್ರೆ ಆರ್ಬಿಟ್ ಅಲ್ಲಿ. ಎರಡನೇದ ಏನಪ್ಪ ಅಂದ್ರೆ ಟ್ರಾನ್ಸ್ಪಾಂಡರ್ ಏನ್ ವರ್ಕ್ ಆಗುತ್ತಲ್ಲ ಅದ್ ಯಾವ ತರನಾಗಿ ರೇಡಿಯೋ ಫ್ರೀಕ್ವೆನ್ಸಿನ ಡಿಸ್ಟ್ರಾಯ್ ಮಾಡುತ್ತೆ ಅಥವಾ ಅದರಿಂದ ಏನ್ ಯಾವ ತರನಾಗಿ ಡಿಸ್ಟ್ರಾಯ್ ಮಾಡುತ್ತೆ ಅನ್ನೋ ಎಕ್ಸ್ಪೆರಿಮೆಂಟ್ ಅನ್ನ ಇದು ಕ್ಯಾರಿ ಮಾಡಿತ್ತು. ಹಾಗಾದ್ರೆ ಈ ಮಿಷನ್ ಎಲ್ಲಿ ಫೇಲ್ ಆಯ್ತಪ್ಪ ಅಂದ್ರೆ, ಸೊ ನೋಡ್ರಿ ಇದೇನ್ ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಇದೆಯಲ್ಲ, ಇದ್ರಲ್ಲಿ 3 stage ಇತ್ತು. 3 ಕೂಡ ಏನಪ್ಪ ಅಂದ್ರೆ ಸಾಲಿಡ್ ಫ್ಯೂಯಲ್ಸ್ ಇಂದ ಮಾಡಿದ್ರು. ಇದಾದ್ಮೇಲೆ ಏನಪ್ಪ ಅಂದ್ರೆ 3 ಕೂಡ ಒಳ್ಳೆ ಫಂಕ್ಷನ್ಸ್ ಮಾಡಿದೆ. ಬಟ್ ಇದು ಯಾವಾಗ ಲಾಂಚ್ ಫೇಲ್ ಆಯ್ತಪ್ಪ ಅಂದ್ರೆ ಯಾವಾಗ ಸ್ಯಾಟಲೈಟ್ಸ್ ಅನ್ನ ಆರ್ಬಿಟಿಗೆ ಸೇರಿಸಬೇಕಲ್ಲ ಆ ಟೈಮಲ್ಲಿ ಏನಪ್ಪ ಅಂದ್ರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅಥವಾ ಗ್ಲಿಚ್ ಆಗಿ ಏನಪ್ಪ ಅಂದ್ರೆ ಸ್ಯಾಟಲೈಟ್ಸ್ ಇದ್ರ ಸಂಪರ್ಕದಿಂದ ಯಾವಾಗ್ಲೂ ಕಳ್ಕೊಂಡೆ ಹೋಗ್ಬಿಟ್ಟು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅವ್ರ ಏನ್ ಹೇಳ್ತಿದಾರೆ ಅಂದ್ರೆ ಇಸ್ರೋದವರು ಇದಾಗ ಕಾರಣಗಳು ಏನಪ್ಪ ಅಂದ್ರೆ ನಾವೇನು ಸೆನ್ಸರ್ಸ್ ಅನ್ನ ಫಿಕ್ಸ್ ಮಾಡಿರ್ತೀವಲ್ಲ ಆ ಸೆನ್ಸರ್ಸ್ ಏನಾಗುತ್ತಂದ್ರೆ ಪ್ರಾಪರ್ ಆಗಿ ಕೆಲಸ ಮಾಡಿರಲ್ಲ. ಇದರಿಂದ ಏನಾಗುತ್ತಂದ್ರೆ ಅದು ನಮಗೆ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಏನ್ ಫಿಕ್ಸೇಷನ್ ಮಾಡ್ಬೇಕಿತ್ತಲ್ಲ ಸರ್ಕ್ಯುಲರ್ ಆರ್ಬಿಟ್ ಬಿಟ್ಟು ಅದೇನ್ ಮಾಡಿದ್ಯಪ್ಪ ಅಂದ್ರೆ ಈಗ ಎಲೆಕ್ಟ್ರಿಕಲ್ ಆರ್ಬಿಟ್ ಅಲ್ಲಿ ಫಿಕ್ಸೇಷನ್ ಅನ್ನ ಮಾಡಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದೇನ್ ಎಲೆಕ್ಟ್ರಿಕಲ್ ಆರ್ಬಿಟ್ ಅಥವಾ ಓವಲ್ ಶೇಪ್ ಇರುತ್ತಲ್ಲ ಅಂದ್ರೆ ಮೊಟ್ಟೆ ಆಕಾರದ ಆರ್ಬಿಟ್ ಅಲ್ಲಿ ಅದೇನ್ ಮಾಡಿದೆ ಅಂದ್ರೆ ಫಿಕ್ಸೇಷನ್ ಅನ್ನ ಮಾಡಿದೆ. ಇನಿಷಿಯಲ್ ಏನಿತ್ತಪ್ಪ ಅಂದ್ರೆ ಈ ತರ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಅದನ್ನ ಪ್ಲೇಸ್ ಮಾಡ್ಬೇಕಿತ್ತು. ಈಗ ಏನಪ್ಪ ಅಂದ್ರೆ ಓವಲ್ ಶೇಪ್ ಅಲ್ಲಿ ಅದನ್ನ ಫಿಕ್ಸೇಷನ್ ಅನ್ನ ಮಾಡಿದೆ ಅಂತ ಹೇಳ್ತಿದ್ದಾರೆ. ಈಗ ಅದರಿಂದ ನಮಗೆ ಯಾವುದೇ ತರನಾದಂತ ಯೂಸ್ ಇಲ್ಲ. ಈಗ ಭೂಮಿಯಿಂದ ಎಷ್ಟು ಶಾರ್ಟೆಸ್ಟ್ ಹೈಟ್ ಒಳಗೆ ಅದಿರುತ್ತೆ ಅಂದ್ರೆ 76 km ದಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಯಾಕಂದ್ರೆ 76 km ಹೈಟ್ ಅಲ್ಲಿ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ
ಈ ಸೆಟಲೈಟ್ಸ್ ಏನಾಗುತ್ತೆ ಅಂದ್ರೆ ಈ ಅಟ್ಮಾಸ್ಫಿಯರ್ ಅಥವಾ ಅರ್ಥದ ಏನು ಡ್ರ್ಯಾಗ್ ಇರುತ್ತಲ್ಲ ಆ ಡ್ರ್ಯಾಗ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಡ್ರ್ಯಾಗ್ ಅಂದ್ರೆ ನೋಡ್ರಿ ನಮ್ಗೆ ಯಾವ ತರ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತಲ್ಲ ಗುರುತ್ವಾಕರ್ಷಣೆ ಬಲ, ಅದು ಯಾವ ತರನಾಗಿ ನಮಗೆ ಎಳೆಯುತ್ತಲ್ಲ ಆ ಎಳೆಯೋದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಡ್ರ್ಯಾಗ್ ಅಂತ ಕರಿತೀವಿ. ಸೊ ನೋಡ್ರಿ ಕೆಲವೊಂದಿಷ್ಟು ಕೇಸಸ್ ಅಲ್ಲಿ ಕೇಳಿರ್ತೀರಾ, ಬೋಯಿಂಗ್ 737 ಏನ್ ಫ್ಲೈಟ್ಸ್ ಇದಾವಲ್ಲ ಇವೇನಾಗಿದೆ ಅಂದ್ರೆ ತುಂಬಾ ಹೈಲಿ ಡೇಂಜರ್ ಆಗಿದೆ ಅಂತ ಹೇಳಿರ್ತಾರೆ. ಯಾಕಂದ್ರೆ ಸೊ ನೋಡ್ರಿ ನಾರ್ಮಲಿ ಫ್ಲೈಟ್ ಈ ತರ ಇರುತ್ತೆ, ಇಲ್ಲೇನಾಗುತ್ತಂದ್ರೆ ಫ್ಲೈಟ್ ಟೇಕಪ್ ಆಗ್ಬೇಕಾದ್ರೆ ಅದೇನ್ ಮಾಡತ್ತಪ್ಪ ಅಂದ್ರೆ ಅದು ಪುಲ್ ಮಾಡ್ತಿರುತ್ತೆ, ಹಿಂದ್ಗಡೆ ಏನ್ ಮಾಡ್ತಿರ್ತಾರೆ ಅಂದ್ರೆ ಡ್ರ್ಯಾಗ್ ಮಾಡ್ತಿರುತ್ತೆ ಯಾವ್ದು ಅಟ್ಮಾಸ್ಫಿಯರ್ ಇಂದ. ಸೊ ಇಲ್ಲಿ ಬೋಯಿಂಗ್ 737 ಅಲ್ಲಿ ಏನಾಗಿರುತ್ತೆ ಅಂದ್ರೆ ಇದು ಅಪ್ಲೇಟ್ ಮಾಡಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಮಾಡಿರ್ತಾರೆ, ಬಟ್ ಇಲ್ಲಿ ಹಿಂದ್ಗಡೆ ಸೆನ್ಸರ್ ಅನ್ನ ಫಿಕ್ಸ್ ಮಾಡಿರ್ತಾರೆ, ಅದ್ ಮತ್ತೆ ಏನ್ ಮಾಡೋದಪ್ಪ ಅಂದ್ರೆ ಅದ್ರ ಕೆಲಸ ಡ್ರ್ಯಾಗ್ ಮಾಡೋದು. ಸೊ ಈ ಇದು ಥ್ರಸ್ಟ್ ಮಾಡೋದಂದ್ರೆ ಇದು ಹೈ ಮಾಡೋದು, ಇದು ಡ್ರ್ಯಾಗ್ ಮಾಡೋದು. ಕೆಲವೊಂದ್ ಟೈಮ್ ಏನಪ್ಪ ಅಂದ್ರೆ ಈ ಸೆನ್ಸರ್ಸ್ ಓವರ್ ಡ್ರ್ಯಾಗ್ ಮಾಡಿ ಅಂದ್ರೆ ತುಂಬಾ ಬ್ಯಾಡ್ ಆಗಿ ಸೆನ್ಸೇಷನ್ ಅನ್ನ ಮಾಡಿ ಏನಂದ್ರೆ ಆ ಫ್ಲೈಟ್ ಅನ್ನ ಹಾಳು ಆ ಫ್ಲೈಟ್ ಅನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಬಸ್ಟ್ ಮಾಡ್ತವೆ. ಅದೇ ತರನಾಗ ಏನಂದ್ರೆ ಈ ಸೆಟಲೈಟ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಈಗ ಡ್ರ್ಯಾಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅಟ್ಮಾಸ್ಫಿಯರ್ ಇಂದ ಏನದು ಕೇವಲ 76 ಕಿಲೋಮೀಟರ್ ಅಲ್ಲಿ ಇದೆಯಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಡ್ರ್ಯಾಗ್ ಎಕ್ಸ್ಪೀರಿಯನ್ಸ್ ಅನ್ನೋದು ಅನುಭವಿಸುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಟಿಮೇಟ್ಲಿ ಏನಾಗುತ್ತಪ್ಪ ಅಂದ್ರೆ ಆ ಹೈಟ್ ಇಂದ ಕೆಳಗೆ ಬಿದ್ದು ಇವೆಂಚುಲಿ ಏನಾಗ್ಬೋದಪ್ಪ ಅಂದ್ರೆ ಭೂಮಿ ಮೇಲೆ ಒಂದು ಬಸ್ಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಲಾಂಚ್ ಅಲ್ಲಿ ಏನು ತಪ್ಪಾಯ್ತು ಅಥವಾ ವಾಟ್ ವೆಂಟ್ ರಾಂಗ್ ಇಂದ ಲಾಂಚ್ ಅಂದ್ರೆ, ಸೊ ನೋಡ್ರಿ ಸೆಟಲೈಟ್ ಲಾಂಚ್ ಮಾಡ್ಬೇಕಾದ್ರೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಸೆನ್ಸರ್ಸ್ ಅನ್ನ ಇಟ್ಟಿರ್ತಾರೆ ಅಂದ್ರೆ ಎಲ್ಲಾದ್ರೂ ಫಂಕ್ಷನ್ಸ್ ಫೇಲ್ ಆದ್ರೆ. ಯಾಕಂದ್ರೆ ಮುಂಚೆ ತರ ಈಗ ಸೆಟಲೈಟ್ ಇಲ್ಲ, ಯಾಕಂದ್ರೆ ಈಗ ಸೆಟಲೈಟ್ ಸಿಸ್ಟಮ್ ಏನಂದ್ರೆ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರೋದ್ರಿಂದ ಕೆಲವೊಂದಿಷ್ಟು ಸೆನ್ಸರ್ಸ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಎಷ್ಟು ಫಿಕ್ಸ್ ಮಾಡಿರ್ತಾರೆ ಅಂದ್ರೆ ಎರಡು ಮೂರು ಸೆನ್ಸರ್ಸ್ ಬೇಕಾಗಿದ್ದ ಜಾಗದಲ್ಲಿ ಹೆಚ್ಚಿಗೆ ಅನ್ನ ಫಿಕ್ಸ್ ಮಾಡಿರ್ತಾರೆ. ಅದರಿಂದ ಏನಪ್ಪ ಅಂದ್ರೆ ಒಂದು ಎರಡು ಸೆನ್ಸರ್ಸ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಬೇರೆ ಸೆನ್ಸರ್ಸ್ ಆದ್ರೂ ವರ್ಕ್ ಆಗಿ ಅದೇನ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಆಕ್ಷನ್ಸ್ ಅನ್ನ ತಗೋಬೇಕಲ್ಲ, ಇಮಿಡಿಯೇಟ್ ಆಗಿ ಆಕ್ಷನ್ ಅನ್ನ ತಗೋಬೇಕಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ ಫಸ್ಟ್ ಮೂರು ಸ್ಟೇಜ್ ಏನಿದೆ ಅಲ್ಲ ಸಾಲಿಡ್ ಫ್ಯೂಲ್, ಅದಕ್ಕೆ ಪ್ರಾಪರ್ ಆಗಿ ವರ್ಕ್ ಆಗಿದೆ. ಲಾಸ್ಟ್ ಸ್ಟೇಜ್ ಅಲ್ಲಿ ಏನ್ ಆರ್ಬಿಟ್ ಅಲ್ಲಿ ಸೆಟಲೈಟ್ಸ್ ಅನ್ನ ಪ್ಲೇಸ್ ಮಾಡ್ಬೇಕಲ್ಲ ಅಲ್ಲಿ ಇದು ಫೇಲ್ಯೂರ್ ಆಗಿದೆ. ಸೊ ಇಲ್ಲಿ ಇವ್ರು ಕೊಡ್ತಾ ಇರುವಂತ ರೀಸನ್ಸ್ ಏನಪ್ಪ ಅಂದ್ರೆ ಒಂದು ಸೆನ್ಸರ್ಸ್ ವರ್ಕ್ ಆಗಿರಲ್ಲ, ಸೊ ಅದಾಗಕ್ ಚಾನ್ಸ್ ಏನಿಲ್ಲ. ಯಾಕಂದ್ರೆ ಇಲ್ಲೇನಿದೆಯಪ್ಪ ಅಂದ್ರೆ ಅಬಂಡೆನ್ಸಿ ರೆಡಂಡೆನ್ಸಿ ಅಂದ್ರೆ ಅವಶ್ಯಕಿಂತ ಜಾಸ್ತಿ ಸೆನ್ಸರ್ಸ್ ಅನ್ನ ಹಾಕಿರ್ತಾರೆ. ಇದ್ರ ಜೊತೆಗೆ ಇನ್ನೊಂದ್ ಏನ್ ಫೇಲ್ಯೂರ್ ಆಗಿರ್ಬೋದಪ್ಪ ಅಂದ್ರೆ ಈ ಸೆನ್ಸರ್ಸ್ ಏನಾದ್ರೂ ಟೆಕ್ನಿಕಲ್ ಗ್ಲಿಚ್ ಇಂದ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ವರ್ಕ್ ಆಗಿರಂಗಿಲ್ಲ, ಇದರಿಂದ ಏನಾಗಿದೆಯಪ್ಪ ಅಂದ್ರೆ ಇದು ಮಿಷನ್ ಫೇಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಾವೇನ್ ಸರ್ಕ್ಯುಲರ್ ಆಬ್ಜೆಕ್ಟ್ ಅಲ್ಲಿ ಅದನ್ನ ಸೇರಿಸಬೇಕಿತ್ತು ಅಂದ್ರೆ ಸರ್ಕ್ಯುಲರ್ ಆರ್ಬಿಟ್ಗೆ ಏನು ಸೆಟಲೈಟ್ ಅನ್ನ ಸೇರಿಸಬೇಕಿತ್ತಲ್ಲ, ನಾವು ಸರ್ಕ್ಯುಲರ್ ಆರ್ಬಿಟ್ಗೆ ಸೇರಿಸಕ್ಕಾಗಿಲ್ಲ, ಅದನ್ನ ಬಿಟ್ಟು ಏನ್ ಮಾಡಿದೀವಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಆರ್ಬಿಟ್ಗೆ ಸೇರಿಸಿದೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ಎಸ್ ಎಸ್ ಎಲ್ ವಿ ಏನ್ ನೀಡಿತ್ತು ನಮ್ ಕಡೆ ಏನಪ್ಪ ಅಂದ್ರೆ ಪಿ ಎಸ್ ಎಲ್ ವಿ ಮತ್ತೆ ಜಿ ಎಸ್ ಎಲ್ ವಿ ಇದ್ದಾಗ ಅಂದ್ರೆ, ಸೊ ನೋಡ್ರಿ ಪಿ ಎಸ್ ಎಲ್ ವಿ ಅಂದ್ರೆ ಏನಪ್ಪ ಅಂದ್ರೆ ಪೋಲಾರ್ ಸೆಟಲೈಟ್ ಲಾಂಚ್ ವೆಹಿಕಲ್ ಅಂದ್ರೆ, ಜಿ ಎಸ್ ಎಲ್ ವಿ ಅಂದ್ರೆ ಜಿಯೋ ಸಿಂಕ್ರನಸ್ ಸೆಟಲೈಟ್ ಲಾಂಚ್ ವೆಹಿಕಲ್ ಅಂತ. ಸೊ ನೋಡ್ರಿ ಇವೇನಪ್ಪ ಅಂದ್ರೆ ಜಾಸ್ತಿ ಪವರ್ಫುಲ್ ಇರ್ತಾವೆ, ಆಮೇಲೆ ಏನಪ್ಪ ಅಂದ್ರೆ ಜಾಸ್ತಿ ಪೇಲೋಡ್ ಅಂದ್ರೆ ಜಾಸ್ತಿ ಭಾರವಾದ ಸೆಟಲೈಟ್ಸ್ ಅನ್ನ ಹೊತ್ತು ತಗೊಂಡೋಗಕ್ಕೆ ಏನಪ್ಪ ಅಂದ್ರೆ ಇವನ್ನ ಯೂಸ್ ಮಾಡ್ತಾರೆ. ಸೊ ನೋಡ್ರಿ ಅಂತ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಈ ತರದ ಲಾಂಚ್ ವೆಹಿಕಲ್ಸ್ ಅನ್ನ ನಾವು ಯೂಸ್ ಮಾಡ್ಬೋದು. ಸೊ ನೋಡ್ರಿ ನಾವು ಯಾವಾಗಾದ್ರೂ ಅರ್ತ್ ಆರ್ಬಿಟ್ ಅಲ್ಲಿ ಅಥವಾ ಲೋವರ್ ಅರ್ತ್ ಆರ್ಬಿಟ್ ಅಲ್ಲಿ ಒಂದು ಸೆಟಲೈಟ್ಸ್ ಅನ್ನ ಲಾಂಚ್ ಮಾಡ್ಬೇಕಾದ್ರೆ ನಮಗೆ ಜಿ ಎಸ್ ಎಲ್ ವಿ ಮತ್ತೆ ಪಿ ಎಸ್ ಎಲ್ ವಿ ಯೂಸ್ ಆಗಲ್ಲ. ಯಾಕಂದ್ರೆ ಇದು ಜಾಸ್ತಿ ಹೈಟ್ ಇದ್ದಾಗ ಮಾತ್ರ ಯೂಸ್ ಮಾಡ್ತೀವಿ, ಜೊತೆಗೆ ಪೇಲೋಡ್ ಕೂಡ ಜಾಸ್ತಿ ಇದ್ದಾಗ ಯೂಸ್ ಮಾಡ್ತೀವಿ. ಏನಪ್ಪ ಅಂದ್ರೆ ಮಿನಿಮಮ್ 500 ಕೆಜಿಗಿಂತ ಜಾಸ್ತಿ ಇದ್ದಾಗ ಅಷ್ಟೇ ನಾವು ಏನಪ್ಪ ಅಂದ್ರೆ ಪಿ ಎಸ್ ಎಲ್ ವಿ ಮತ್ತೆ ಜಿ ಎಸ್ ಎಲ್ ವಿ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಎಸ್ ಎಸ್ ಎಲ್ ವಿ ಇದೆಯಲ್ಲ ಸ್ಮಾಲ್ ಸೆಟಲೈಟ್ ಲಾಂಚ್ ವೆಹಿಕಲ್, ಅದೇನಪ್ಪ ಅಂದ್ರೆ ಈ ಸಣ್ಣದ್ರಿಂದ ಮೀಡಿಯಂ ಪೇಲೋಡ್ಸ್ ಏನಿರುತ್ತಲ್ಲ 10-500 ಕೆಜಿ ಒಳಗಡೆ ಅದನ್ನೇನ್ ಮಾಡತ್ತಂದ್ರೆ ಈಸಿಯಾಗಿ ಆರ್ಬಿಟ್ ಅಲ್ಲಿ ಫಿಕ್ಸೇಷನ್ ಅನ್ನ ಮಾಡುತ್ತೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಲೋ ಅರ್ತ್ ಆರ್ಬಿಟ್ ಅಲ್ಲಿ ಏನಂದ್ರೆ ಈ ಸ್ಮಾಲ್ ಸೆಟಲೈಟ್ ಲಾಂಚ್ ವೆಹಿಕಲ್ ಲಾಂಚ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇದೇನಪ್ಪ ಅಂದ್ರೆ ಖರ್ಚು ಕೂಡ ಕಮ್ಮಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಮೂರು ಸ್ಟೇಜಸ್ ಏನಿದಾವಪ್ಪ ಅಂದ್ರೆ ಸಾಲಿಡ್ ಫ್ಯೂಯಲ್ ಸ್ಟೇಜಸ್ ಇರೋದ್ರಿಂದ ನಮಗೆ ಸಾಲಿಡ್ ಫ್ಯೂಜಲ್ಸ್ ಏನಪ್ಪ ಅಂದ್ರೆ ಬಹಳ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ಜೊತೆಗೆ ನೋಡ್ರಿ ಲಿಕ್ವಿಡ್ ಪ್ರೊಪೊಲೆಂಟ್ಸ್ ಅನ್ನ ಯೂಸ್ ಮಾಡಕ್ ನಮ್ಗೆ ಏನಪ್ಪ ಅಂದ್ರೆ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಬೇಕಾಗುತ್ತೆ. ಅದೇ ನೀವು ಸಾಲಿಡ್ ಫ್ಯೂಯಲ್ಸ್ ಅನ್ನ ಯೂಸ್ ಮಾಡಕ್ ಅಥವಾ ಅದನ್ನ ಹ್ಯಾಂಡಲ್ ಮಾಡಕ್ ಏನಪ್ಪ ಅಂದ್ರೆ ಅಷ್ಟು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ನಿಮ್ ಹತ್ರ ಬೇಕಾಗಲ್ಲ. ಹಾಗಾಗಿ ಇವ್ರು ಏನ್ ಮಾಡಿದ್ರು ಅಂದ್ರೆ ಜಿ ಎಸ್ ಎಲ್ ವಿ ಮತ್ತೆ ಪಿ ಎಸ್ ಎಲ್ ವಿ ಬದಲಿ ಎಸ್ ಎಸ್ ಎಲ್ ವಿನ ಆಯ್ಕೆ ಮಾಡಿದ್ದಾರೆ. ಯಾಕೆ ಎಸ್ ಎಸ್ ಎಲ್ ವಿನ ಆಯ್ಕೆ ಮಾಡಿದ್ರು ಅಂದ್ರೆ ಇಲ್ಲಿರುವಂತಹ ಹೈಟ್ ಏನಪ್ಪ ಅಂದ್ರೆ ಜಸ್ಟ್ 350 ಕಿಲೋಮೀಟರ್ಸ್, ಆಮೇಲೆ ವೇಟ್ ಬಂದು ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಇಲ್ಲ. ಹಾಗಾಗಿ ಏನಂದ್ರೆ ಈ ಜಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಹೋಗೋ ಬದಲಿ ಎಸ್ ಎಸ್ ಎಲ್ ವಿ ನ ಚೂಸ್ ಮಾಡಿದ್ದಾರೆ. ಹಾಗಾದ್ರೆ ಈ ಜಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ನ ನೋಡಿದ್ವಲ್ಲ ಅದೇ ತರನಾಗ ಏನಪ್ಪ ಅಂದ್ರೆ ಸರ್ಕ್ಯುಲರ್ ಮತ್ತೆ ಎಲೆಕ್ಟ್ರಿಕಲ್ ಆರ್ಬಿಟ್ ಅಲ್ಲಿ ಏನ್ ಡಿಫ್ರೆನ್ಸ್ ಇರ್ತದೆ, ಯಾಕೆ ಸೆಟಲೈಟ್ ನ ಲಾಂಚ್ ಮಾಡ್ತಾರೆ ಅಂದ್ರೆ, ಸೊ ನೋಡ್ರಿ ಯಾವುದೇ ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ಸೆಟಲೈಟ್ಸ್ ಆಗಿರ್ಬೋದು ಸ್ಪೇಸ್ ಕ್ರಾಫ್ಟ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಆರ್ಬಿಟ್ ಅಲ್ಲಿ ಏನ್ ಲಾಂಚ್ ಮಾಡ್ತಾರಲ್ಲ ಅದೇನಪ್ಪ ಅಂದ್ರೆ ಕೇವಲ ತಾತ್ಕಾಲಿಕವಾಗಿ
ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ತರನಾಗಿ ಒಂದು ಓವಲ್ ಶೇಪ್ ಅಲ್ಲಿ ಈ ತರ ರೊಟೇಟ್ ಆಗ್ತಿದೆ ಅಂದ್ರೆ ಅದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಟ್ರಾಜೆಕ್ಟ್ರಿ ಬರ್ತಾ ಬರ್ತಾ ಚೇಂಜ್ ಮಾಡ್ತಾ ಹೋಗ್ತಾರೆ. ಚೇಂಜ್ ಮಾಡ್ತಾ ಏನಪ್ಪ ಅಂದ್ರೆ ಒಂದಿನ ಏನಾಗುತ್ತೆ ಅಂದ್ರೆ ಅದು ಈ ಅರ್ತ್ ಗ್ರಾವಿಟಿ ಫೋರ್ಸ್ ಏನಿದೆ ಅಲ್ಲ ಅದರಿಂದ ಏನಾಗುತ್ತೆ ಅಂದ್ರೆ ಹೊರಗೋಗುತ್ತೆ. ಆ ತರನಾಗಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಾವೇನ್ ಮಾರ್ಸ್ ಮಿಷನ್ ಮಾಡಿದ್ವಲ್ಲ, ಸೊ ಮಾರ್ಸ್ ಮಿಷನ್ ನಾವೇನಂದ್ರೆ ಇದೇ ತರನಾದಂತ ಟೆಕ್ನಾಲಜಿನ ಯೂಸ್ ಮಾಡಿದ್ವಿ. ಅಂದ್ರೆ ರೌಂಡ್ ಒಡ್ಸಿ 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 ಲಾಸ್ಟಿಗೆ ಏನಪ್ಪ ಅಂದ್ರೆ ಅರ್ತ್ ಟ್ರಾಜೆಕ್ಟ್ರಿನ ಚೇಂಜ್ ಮಾಡಿ ಈ ಮಾರ್ಸ್ ಗ್ರಾವಿಟೇಷನ್ ಟ್ರ್ಯಾಕಿಗೆ ಬರೋಂಗೆ ನಮ್ಮ ಸ್ಯಾಟಲೈಟ್ ಅನ್ನ ಏನ್ ಮಾಡಿದ್ವಪ್ಪ ಅಂದ್ರೆ ನಾವು ಫಿಕ್ಸ್ ಅನ್ನ ಮಾಡಿದ್ವಿ. ಆ ತರನಾಗಿ ಕೂಡ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಲಾಂಚ್ ಮಾಡೋ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ನಾವು ಈಗ ಸರ್ಕ್ಯುಲರ್ ಆಬ್ಜೆಕ್ಟ್ ಅಲ್ಲಿ ಆರ್ಬಿಟ್ ಅಲ್ಲಿ ಲಾಂಚ್ ಮಾಡಿದ್ವಿ ಅಂದ್ರೆ ನಾವು ಭೂಮಿಯಿಂದ ಒಂದು ಡಿಸ್ಟೆನ್ಸ್ ಗೆ ಫಿಕ್ಸ್ ಮಾಡ್ಬಿಡ್ತೀವಿ. ಸೊ ಇದೇನಾಗತ್ತಪ್ಪ ಅಂದ್ರೆ ಕ್ಯಾಮ್ರಾ ಫೋಕಸ್ಡ್ ಆಗಿರುತ್ತೆ. ಯಾವುದೇ ತರನಂತ ರೆಸೊಲ್ಯೂಷನ್ ಚೇಂಜ್ ಮಾಡೋದಾಗ್ಲಿ ಬೇರೆ ಯಾವುದು ಅವಶ್ಯಕತೆ ಬರಲ್ಲ. ಇನ್ ಕೇಸ್ ಇದೇನಾದ್ರೂ ಎಲೆಪ್ಟಿಕಲ್ ಇತ್ತಂದ್ರೆ ಡಿಸ್ಟೆನ್ಸ್ ಚೇಂಜ್ ಆಗೋದ್ರಿಂದ ಏನಪ್ಪ ಅಂದ್ರೆ ಕ್ಯಾಮ್ರಾ ಫೋಕಸ್ ಚೇಂಜ್ ಮಾಡೋದಿರ್ಬೋದು ಅಥವಾ ಬೇರೆ ಒಂದಿಷ್ಟು ಟೆಕ್ನಿಕಲ್ಸ್ ಪ್ರಾಬ್ಲಮ್ ಉಂಟಾಗುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸ್ಯಾಟಲೈಟ್ಸ್ ಅನ್ನ ಆಲ್ಮೋಸ್ಟ್ ಸರ್ಕ್ಯುಲರ್ ಆರ್ಬಿಟ್ ಅಲ್ಲೇ ಲಾಂಚ್ ಮಾಡ್ತೀವಿ, ಎಲೆಪ್ಟಿಕಲ್ ಆರ್ಬಿಟ್ಗೆ ಲಾಂಚ್ ಮಾಡಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ನೆಕ್ಸ್ಟ್ ಆರ್ಟಿಕಲ್ ಇರೋದು ಗಾರ್ಡಿಯನ್ಶಿಪ್ ಮೇಲೆ. ಅಂದ್ರೆ ಈಗೇನ್ ವಿವಾಹ ವಿಚ್ಛೇದನ ಆದಾಗ ಏನ್ ಗಾರ್ಡನ್ಶಿಪ್ ಇರುತ್ತಲ್ಲ, ಯಾರಿಗೆ ಕೊಡ್ಬೇಕು, ಈ ಪುರುಷರು ಕೊಡ್ಬೇಕಾ ಮಹಿಳೆಯರಿಗೆ ಕೊಡ್ಬೇಕಾ ಅಥವಾ ಮೈನರ್ಸ್ ನ ಯಾರು ಅಡಾಪ್ಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಹೊಸದಾಗಿ ಒಂದು ರೆಕಮೆಂಡೇಶನ್ಸ್ ನ ಮಾಡಿದ್ರೆ ಅದ್ರ ಬಗ್ಗೆನೆ ನಾವು ಇವತ್ತು ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ನೋಡ್ರಿ, ರೀಸೆಂಟ್ ಆಗಿ ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ ಪ್ಯಾನಲ್ ಒಂದು ರೆಕಮೆಂಡೇಶನ್ಸ್ ನ ಕೊಟ್ಟಿದೆ. ಏನಂದ್ರೆ ಈ ಗಾರ್ಡನ್ಶಿಪ್ ಅಂದ್ರೆ ಮಕ್ಕಳನ್ನ ಏನ್ ನೋಡ್ಕೋಬೇಕಲ್ಲ, ಅದೇನಪ್ಪ ಅಂದ್ರೆ ಹಿಂದೂ ಮೈನಾರಿಟಿ ಮತ್ತೆ ಗಾರ್ಡನ್ಶಿಪ್ ಆಕ್ಟ್ ಒಳಗೆ ಏನಪ್ಪ ಅಂದ್ರೆ ಇಬ್ರಿಗೂ ಕೂಡ ಈಕ್ವಲ್ ಆದ ಹಕ್ಕಿದೆ. ಯಾರಿಗಂದ್ರೆ ತಂದೆ ಮತ್ತೆ ತಾಯಿಗೆ ಏನಪ್ಪ ಅಂದ್ರೆ ಇಬ್ರಿಗೂ ಕೂಡ ಈಕ್ವಲ್ ಆದಂತ ಹಕ್ಕಿದೆ. ಇಷ್ಟ ದಿನ ನಾವೇನ್ ಮಾಡ್ತೀವಿ ಅಂದ್ರೆ ಮಹಿಳೆಯರನ್ನ ಪುರುಷರಿಗೆ ಸಬಾರ್ಡಿನೇಟ್ ಆಗಿ ಅಂದ್ರೆ ಅವ್ರಿಗಿಂತ ಕಡಿಮೆ ಅಂತ ಟ್ರೀಟ್ ಮಾಡ್ತಿದ್ವಿ. ಈಗ ಏನಪ್ಪ ಅಂದ್ರೆ ಮಹಿಳೆಯರು ಮತ್ತೆ ಪುರುಷರು ಈಕ್ವಲ್ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಏನಂದ್ರೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಈಗ ಏನಾದ್ರೂ ಮ್ಯಾರಿಟಲ್ ಡಿಸ್ಪ್ಯೂಟ್ ಆದ್ರೂ ಕೂಡ ಏನಪ್ಪ ಅಂದ್ರೆ ಚಿಲ್ಡ್ರನ್ ಅನ್ನ ಯಾರು ಕೇರ್ ನೋಡ್ಕೋಬೇಕಂದ್ರೆ ಜಾಯಿಂಟ್ ಕಸ್ಟಡಿ ಒಳಗೆ ಇಡ್ಬೋದು ಅಂತ. ಅಂದ್ರೆ ಇಷ್ಟು ದಿನ ಏನಾಕಿತ್ತು ಅಂದ್ರೆ ಒಬ್ರಿಗೆ ಮಾತ್ರ ಅವ್ರದ್ದು ಕಾಳಜಿನ ಕೊಡ್ತಿದ್ರು, ಇನ್ನೊಬ್ರಿಗೆ ಏನಪ್ಪ ಅಂದ್ರೆ ವಿಸಿಟಿಂಗ್ ಡೇಸ್ ಅಂತ ಫಿಕ್ಸ್ ಮಾಡ್ತಿದ್ರು. ಈಗೇನ್ ಮಾಡ್ಬೋದು ಅಂದ್ರೆ ಈ ಪುರುಷರು ಮತ್ತೆ ಮಹಿಳೆಯರು ಇಬ್ರು ಕೂಡಿ ಅಂದ್ರೆ ಗಂಡ ಹೆಂಡತಿ ಇಬ್ರು ಕೂಡಿ ಏನಪ್ಪ ಅಂದ್ರೆ ಆ ಮಗುವಿನ ಕಸ್ಟಡಿಯನ್ನ ತಗೋಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಮುಖ್ಯವಾಗಿ ಇನ್ನೊಂದೇನ್ ಅಮೆಂಡ್ಮೆಂಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಈ LGBTQ ಕಮ್ಯುನಿಟಿಗೆ ಇದೆಯಲ್ಲ, ಅವರು ಕೂಡ ಏನಪ್ಪ ಅಂದ್ರೆ ಮಕ್ಕಳನ್ನ ಅಡಾಪ್ಷನ್ ಮಾಡ್ಕೋಬಹುದು ಅಂತ ಅವರು ಹೇಳಿದ್ದಾರೆ. ಹಾಗಾದ್ರೆ ನೋಡ್ರಿ, ಈ ಪಾರ್ಲಿಮೆಂಟರಿ ಕಮಿಟಿ ಏನ್ ಗಾರ್ಡನ್ಶಿಪ್ ಇದೆಯಲ್ಲ, ಗಾರ್ಡಿಯನ್ಶಿಪ್ ಇದೆಯಲ್ಲ, ಚೈಲ್ಡ್ ಕಸ್ಟಡಿ ಮತ್ತೆ ಚಿಲ್ಡ್ರನ್ ಕಾಳಜಿ ಬಗ್ಗೆ ಅದ್ರ ಬಗ್ಗೆ ಏನಿದೆ ಹೇಳಿದೆ ಅಂದ್ರೆ, ಸೊ ನೋಡ್ರಿ, ಡಿಪಾರ್ಟ್ಮೆಂಟ್ ರಿಲೇಟೆಡ್ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಏನ್ ಮಾಡಿತ್ತಪ್ಪ ಅಂದ್ರೆ ಎಸ್ಪೆಷಲಿ ಡಿಪಾರ್ಟ್ಮೆಂಟ್ ಕಮಿಟಿ ಆನ್ ಪಾರ್ಲಿಮೆಂಟರಿ ಕಮಿಟಿ ಆನ್ ಪರ್ಸನಲ್ ಪಬ್ಲಿಕ್ ರಿವೆನ್ಸ್ ಮತ್ತೆ ಲಾ ಅಂಡ್ ಜಸ್ಟಿಸ್ ಏನ್ ಮಾಡಿತ್ತಪ್ಪ ಅಂದ್ರೆ ಇದರ ರಿಪೋರ್ಟ್ ಅನ್ನ 8 August 2022 ಎರಡು ಹೌಸಸ್ ಅಂದ್ರೆ ಲೋಕಸಭಾ ಮತ್ತೆ ರಾಜ್ಯಸಭಾದಲ್ಲಿ ಏನಪ್ಪ ಅಂದ್ರೆ ಗಾರ್ಡಿಯನ್ ಅಂಡ್ ಅಡಾಪ್ಷನ್ ಲಾಸ್ ಅಂತೇಳಿ ಅದನ್ನ ರಿವ್ಯೂವಿಗೆ ಇಟ್ಟಿದ್ದಾರೆ. ಈ ರಿಪೋರ್ಟ್ ಒಳಗೆ ಅವ್ರೇನ್ ಹೇಳಿದ್ದಾರೆ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಏನಪ್ಪ ಅಂದ್ರೆ ಅಮೆಂಡ್ಮೆಂಟ್ ಅನ್ನ ಮಾಡ್ಬೇಕು. ಯಾವ್ದಕ್ಕಂದ್ರೆ ಹಿಂದೂ ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಕ್ಟ್ ಏನಿದೆಯಲ್ಲ ಅದಕ್ಕೆ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ತಾಯಿ ಮತ್ತೆ ತಂದೆನೇನಪ್ಪ ಅಂದ್ರೆ ನ್ಯಾಚುರಲ್ ಗಾರ್ಡಿಯನ್ ಆಗಿ ಅಂದ್ರೆ ಇಬ್ರು ಕೂಡ ಏನಪ್ಪ ಅಂದ್ರೆ ನ್ಯಾಚುರಲ್ ಗಾರ್ಡಿಯನ್ ಆಗಿ ನಾವು ಟ್ರೀಟ್ ಮಾಡ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ ಇಷ್ಟು ದಿನ ಇದೇನು ವೈಲೇಟ್ ಅನ್ನ ಮಾಡಿತ್ತು ನಮ್ಮ ಮೂಲಭೂತ ಹಕ್ಕಾದಂತ ರೈಟ್ ಟು ಈಕ್ವಾಲಿಟಿ. ಅಂದ್ರೆ ನಾವೇನು ಸಮಾನತೆಯ ಹಕ್ಕು ಅಂತ ಕರಿತೀವಿ, ಸಂವಿಧಾನದ 14ನೇ ವಿಧಿಯೊಳಗೆ ಏನು ಸಮಾನತೆಯ ಹಕ್ಕಿದೆಯಲ್ಲ ಅದನ್ನ ಏನೀಗ ಇದು ವೈಲೇಟ್ ಅನ್ನ ಮಾಡಿತ್ತು ಅಥವಾ ಇದನ್ನೇನು ಉಲ್ಲಂಘನೆಯನ್ನ ಮಾಡಿತ್ತು ಅದನ್ನ ನಾವು ತೆಗೆದುಹಾಕ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈಗೇನಾದ್ರೂ ವೈವಾಹಿಕವಾದಂತ ಏನಾದ್ರೂ ಡಿಸ್ಪ್ಯೂಟ್ ಇದ್ರೆ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಮಕ್ಕಳನ್ನ ಕಸ್ಟಡಿಗೆ ಯಾರು ಕೊಡಬೇಕು ಅಂತ ಕೇಳಿದಾಗ, ಸೊ ನೋಡ್ರಿ ಇಷ್ಟು ದಿನ ಏನಾಕಿತ್ತಪ್ಪ ಅಂದ್ರೆ ಒಂದು ಪೇರೆಂಟ್ಸ್ಗೆ ಮಾತ್ರ ನಾವು ರಿಸ್ಟ್ರಿಕ್ಷನ್ ಅನ್ನ ಮಾಡ್ತಿದ್ವಿ. ಮೋಸ್ಟ್ ಆಫ್ ದ ಟೈಮ್ ಯಾರಿಗೆ ಸಿಕ್ತಿತ್ತಪ್ಪ ಅಂದ್ರೆ ಈ ತಾಯಿಯಂದಿರಿಗೆ ಏನಪ್ಪ ಅಂದ್ರೆ ಮಕ್ಕಳನ್ನ ನೋಡ್ಕೊಳ್ಳುವಂತ ಅವಕಾಶ ಸಿಕ್ತಿತ್ತು. ಬಟ್ ಈಗ ಈ ಕೋರ್ಟಿಗೆ ಏನ್ ಹೇಳ್ತಿದೆ ಅಂದ್ರೆ, ಈ ರೆಕಮೆಂಡೇಶನ್ಸ್ ಏನ್ ಹೇಳ್ತಿದೆ ಅಂದ್ರೆ, ಈಗ ಕೋರ್ಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಎಂಪವರ್ ಮಾಡಿ ಇಬ್ರಿಗೂ ಕೂಡ ಏನಪ್ಪ ಅಂದ್ರೆ ಜಾಯಿಂಟ್ ಕಸ್ಟಡಿ ಒಳಗೆ ನೋಡ್ಕೋಬಹುದು. ಅಂದ್ರೆ ತಂದೆ ಮತ್ತೆ ತಾಯಿ ಇಬ್ರು ಕೂಡ ಏನಪ್ಪ ಅಂದ್ರೆ ಮಕ್ಕಳನ್ನ ಕೇರ್ ತಗೋಬಹುದು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಒಬ್ಬ ಪೇರೆಂಟ್ಸ್ಗೆ ನೀವು ಅದು ತಂದೆನಾದ್ರೂ ಆಗಿರ್ಬೋದು ತಾಯಿಗಾದ್ರೂ ಆಗಿರ್ಬೋದು ನೀವು ಗಾರ್ಡಿಯನ್ಶಿಪ್ ಅನ್ನ ಕೊಟ್ಟು ಇನ್ನೊಬ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ವಿಸಿಟಿಂಗ್ ರೈಟ್ಸ್ ಅನ್ನ ತಗೋಬಹುದು ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ನೋಡ್ರಿ, ಅಡಾಪ್ಷನ್ ಕಮಿಟಿ ಏನ್ ಹೇಳಿದಾನೆ ಅಂದ್ರೆ ಹೊಸ ಲೆಜಿಸ್ಲೇಷನ್ ಅನ್ನ ತರಬೇಕಂದ್ರೆ ಹೊಸದಾಗಿ ಕಾನೂನನ್ನ ತರಬೇಕು. ಯಾವ್ದಕ್ಕಪ್ಪ ಅಂದ್ರೆ ಜ್ಯುವೆನೈಲ್ ಜಸ್ಟಿಸ್ ಮತ್ತೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆಕ್ಟ್ 2015 ಮತ್ತೆ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ 1956 ಇವೆರಡರ ಮೂಲಕ ಏನಪ್ಪ ಅಂದ್ರೆ LGBTQ ಕಮ್ಯುನಿಟಿನ ಏನಿದೆಯಲ್ಲ ಅಲ್ಲಿ ಏನಪ್ಪ ಅಂದ್ರೆ ಅಡಾಪ್ಷನ್ ಗೆ ನಾವು ಹೆಲ್ಪ್ ಅನ್ನ ಮಾಡ್ಬೇಕು, ಅವ್ರನ್ನು ಕೂಡ ಅಡಾಪ್ಷನ್ ಮಾಡ್ಕೊಳಕ್ಕೆ ನಾವು ಸಹಾಯ ಮಾಡ್ಬೇಕು. ಈಗ LGBT ಕಮ್ಯುನಿಟಿ ಅವ್ರು ಏನಾದ್ರೂ ಅಡಾಪ್ಷನ್ ಮಾಡ್ಕೋತೀನಿ ಅಂದ್ರೆ ಅವ್ರಿಗೂ ಕೂಡ ಎಂಪವರ್ ಮಾಡ್ಬೇಕಂತ
ಹೇಳ್ತಿದ್ದಾರೆ. ಹಾಗಾದ್ರೆ ನಮ್ಮ ಕಾನೂನುಗಳು ಏನ್ ಹೇಳುತ್ತೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಗಾರ್ಡಿಯನ್ಶಿಪ್ ಬಗ್ಗೆ ಮತ್ತೆ ಅವ್ರ ಕಸ್ಟಡಿ ಬಗ್ಗೆ ಅಂದ್ರೆ. ಸೊ ನೋಡ್ರಿ, ಇಂಡಿಯನ್ ಲಾಸ್ ಇದ್ರೊಳಗೆ ಏನಪ್ಪಾ ಅಂದ್ರೆ ಸುಪೀರಿಯರಿಟಿ ಕೊಟ್ಟಿದ್ದಾರೆ. ಯಾರಿಗಂದ್ರೆ ಈ ತಂದೆಯಂದರಿಗೆ ಅಥವಾ ತಂದೆಗೆ ಏನಪ್ಪ ಅಂದ್ರೆ ಇದ್ರೊಳಗೆ ಸುಪೀರಿಯರಿಟಿ ಕೊಟ್ಟಿದ್ದಾರೆ. ಯಾವ್ದ್ರೊಳಗೆ ಅಂದ್ರೆ ಗಾರ್ಡಿಯನ್ಶಿಪ್ ಒಳಗೆ. ಇಫ್ ಇನ್ ಕೇಸ್ ಅವರೇನಾದ್ರೂ ಚೈಲ್ಡ್ ಏನಾದ್ರೂ ಮೈನರ್ ಇದ್ರೆ ಆ ಹಕ್ಕು ಜಾಸ್ತಿ ಯಾರಿಗೆ ಸಿಗ್ತಿರ್ತಪ್ಪ ಅಂದ್ರೆ ಫಸ್ಟ್ ತಂದೆಗೆ ಸಿಗುತ್ತೆ, ಅದಾದ್ಮೇಲೆ ತಾಯಿಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗಿರುವಂತ ಧಾರ್ಮಿಕ ಕಾನೂನುಗಳಾದಂತ ಹಿಂದೂಗಿಳುವಂತ ಧಾರ್ಮಿಕ ಕಾನೂನು ಅಂತ ಹಿಂದೂ ಮೈನಾರಿಟಿ ಮತ್ತೆ ಗಾರ್ಡಿಯನ್ಶಿಪ್ ಆಕ್ಟ್ 1956 ಒಳಗೆ, ಇದ್ರೊಳಗೆ ಏನಪ್ಪಾ ಅಂದ್ರೆ ಈಗೇನಾದ್ರೂ ಒಂದು ಹುಡುಗ ಏನಾದ್ರೂ ಅಥವಾ ಹುಡುಗಿ ಆಗ್ಲಿ ಅಥವಾ ಒಂದು ಮಗು ಏನಾದ್ರೂ ಮೈನರ್ ಇತ್ತಂದ್ರೆ ಅದಕ್ಕೆ ಏನಪ್ಪಾ ಅಂದ್ರೆ ಗಾರ್ಡಿಯನ್ಶಿಪ್ ಯಾರಿಗೆ ಕೊಡ್ತಾರೆ ಅಂದ್ರೆ ಎಸ್ಪೆಷಲಿ ಫಸ್ಟ್ ಫಾದರಿಗೆ ಕೊಡ್ತಾರೆ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಮದರಿಗೆ ಅದರ ಗಾರ್ಡಿಯನ್ಶಿಪ್ ಅನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಇನ್ ಕೇಸ್ ಅದೇನಾದ್ರೂ ಸಣ್ಣ ಮಗು ಆಗಿದ್ರೆ ಅಂದ್ರೆ 5 ವರ್ಷದಕ್ಕಿಂತ ತುಂಬಾ ಕಮ್ಮಿ ಇತ್ತಂದ್ರೆ ಆ ಟೈಮಲ್ಲಿ ಯಾರಿಗೆ ಗಾರ್ಡಿಯನ್ಶಿಪ್ ಅನ್ನ ಕೊಡ್ತಾರೆ ಅಂದ್ರೆ ತಾಯಿಯವರಿಗೆ ಗಾರ್ಡಿಯನ್ಶಿಪ್ ಅನ್ನ ಕೊಡ್ತಾರೆ. ಅಂದ್ರೆ ಅವರು ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಕಾಳಜಿಯನ್ನ ವಹಿಸ್ಬೋದು ಅಂತ ಹೇಳ್ತಿದ್ದಾರೆ. ಅದೇ ತರನ ನೋಡ್ರಿ, ಈ ಮುಸ್ಲಿಂ ಲಾ ಯಾವ ತರನಾಗ ಹೇಳತ್ತಂದ್ರೆ, ಸೊ ಮುಸ್ಲಿಂ ಪರ್ಸನಲ್ ಲಾ ಅಂದ್ರೆ ಶರಿಯತ್ ಏನ್ ಹೇಳತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಆಕ್ಟ್ 1937 ಪ್ರಕಾರ ಏನಪ್ಪ ಅಂದ್ರೆ ಶರಿಯತ್ ಆಫ್ ರಿಲಿಜಿಯಸ್ ಲಾ ಏನ್ ಹೇಳತ್ತಪ್ಪ ಅಂದ್ರೆ ಈಗೇನಾದ್ರೂ ಗಾರ್ಡಿಯನ್ಶಿಪ್ ಅಂದ್ರೆ ಅದು ಯಾರಿಗೆ ಕೊಡುತ್ತಂದ್ರೆ ಈ ತಂದೆ ಇದಾರಲ್ಲ ಇವ್ರು ಏನಾಗಿರ್ತಾರಪ್ಪ ಅಂದ್ರೆ ನ್ಯಾಚುರಲ್ ಗಾರ್ಡಿಯನ್ ಆಗಿರ್ತಾರೆ. ಬಟ್ ಏನಪ್ಪ ಅಂದ್ರೆ ಅದ್ರ ಕಸ್ಟಡಿ ಈಗೇನಾದ್ರೂ ಸಣ್ಣ ಅಥವಾ ಆಗ್ಲಿ ಡಾಕ್ಟರ್ ಆಗಿರ್ಲಿ ಅವ್ರೇನಾದ್ರೂ ಸಣ್ಣವರಾಗಿದ್ರೆ ಆ ಕಸ್ಟಡಿ ಯಾರಿಗೆ ಸಿಗುತ್ತಂದ್ರೆ ತಾಯಿಯಂದಿರಿಗೆ ಸಿಗುತ್ತೆ. ಯಾವ ತರನಾಗಿ ಅಂತ ಹೇಳ್ತಾರೆ ನೋಡ್ರಿ, ಈಗ ಒಂದಕ್ಕೆ ಇನ್ ಕೇಸ್ ಮಗು ಆಗಿದ್ರೆ ಅಥವಾ ಮಗ ಇದ್ರೆ ಅವನು 7 ವರ್ಷ ರೀಚ್ ಆಗೋರ್ಗೆ ಏನಪ್ಪ ಅಂದ್ರೆ ತಾಯಿ ಅವ್ರನ್ನ ಗಾರ್ಡಿಯನ್ಶಿಪ್ ಅನ್ನ ತಗೋಬೇಕು. ಇನ್ ಕೇಸ್ ಹೆಣ್ಮಕ್ಳಾಗಿದ್ರೆ ಅವಳು ಪ್ರೌಢ ವ್ಯವಸ್ಥೆಗೆ ಬರುವವರಿಗೆ ಅಂದ್ರೆ ಪಬರ್ಟಿ ಅಂದ್ರೆ ಪ್ರೌಢ ವ್ಯವಸ್ಥೆಗೂ ಬರುವವರಿಗೆ ಏನಪ್ಪ ಅಂದ್ರೆ ತಾಯಿನೇ ನೋಡ್ಕೋಬೇಕು. ಅದಾದ್ಮೇಲೆ ಏನಪ್ಪ ಅಂದ್ರೆ ತಂದೆಗೆ ಏನಪ್ಪ ಅಂದ್ರೆ ಗಾರ್ಡಿಯನ್ಶಿಪ್ ಮೇಲೆ ಏನಪ್ಪ ಅಂದ್ರೆ ಜಾಸ್ತಿ ಅಧಿಕಾರ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ಕಾನ್ಸೆಪ್ಟ್ ಆಫ್ ಹಿಂಜಾತನ ಅವರು ಯೂಸ್ ಮಾಡ್ತಾರೆ. ಏನಿದೆ ಹಿಂಜಾಯತ್ ಅಂದ್ರೆ, ಸೊ ನೋಡ್ರಿ ಮುಸ್ಲಿಂ ಕಾನೂನುಗಳು ಏನ್ ಹೇಳ್ತಾರೆ ಅಂದ್ರೆ ಚೈಲ್ಡ್ ವೆಲ್ಫೇರ್ ಏನಿದೆ ಅದು ಮುಖ್ಯವಾಗಿರುತ್ತೆ. ಯಾರು ಗಾರ್ಡಿಯನ್ಶಿಪ್ ಅನ್ನ ನೋಡ್ಕೋತಾರೆ ಅನ್ನೋದಕ್ಕಿಂತ ಮಗುವಿನ ಅಭಿವೃದ್ಧಿ ಯಾವ ತರ ಇದೆ ಅದು ನಮ್ಗೇನಪ್ಪ ಅಂದ್ರೆ ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅದನ್ನ ನೋಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದೇ ಕಾರಣಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಾಯಿಗೆ ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ ತಂದೆಗಿಂತ. ಸೊ ಹಿಂದೂ ಕಾನೂನಲ್ಲಿ ಏನಪ್ಪ ಅಂದ್ರೆ ಈ ಗಾರ್ಡಿಯನ್ಶಿಪ್ ಅಲ್ಲಿ ಏನಪ್ಪ ಅಂದ್ರೆ ತಂದೆಗೆ ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಟ್ಟಿರ್ತಾರೆ ತಾಯಿಗಿಂತ. ಬಟ್ ಮುಸ್ಲಿಂ ಕಾನೂನಲ್ಲಿ ಏನಪ್ಪ ಅಂದ್ರೆ ತಾಯಿಗೆ ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ ತಂದೆಗಿಂತ. ಯಾಕಂದ್ರೆ ಮಕ್ಕಳ ಅಭಿವೃದ್ಧಿ ಏನಿದೆಯಲ್ಲ ಅವರು ತುಂಬಾ ಇಂಪಾರ್ಟೆಂಟ್ ಆಗಿ ತಲೆಯಲ್ಲಿ ಇಟ್ಕೊಂಡು ಈ ಕಾನೂನನ್ನ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಏನಾಗತ್ತಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಜ್ಮೆಂಟ್ ಅನ್ನ ಬರುತ್ತೆ. ಯಾವ್ದಂದ್ರೆ ಗೀತಾ ಹರಿಹರನ್ ವರ್ಸಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1999 ಒಳಗೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ಹಿಂದೂ ಮೈನಾರಿಟಿ ಮತ್ತೆ ಗಾರ್ಡಿಯನ್ಶಿಪ್ ಆಕ್ಟ್ ಏನಿದೆಯಲ್ಲ ಅದನ್ನ ಚಾಲೆಂಜ್ ಮಾಡ್ತಾರೆ. ಇದೇನ್ ಮಾಡ್ತಿದ್ಯಪ್ಪ ಅಂದ್ರೆ ನಮ್ಮ ಆರ್ಟಿಕಲ್ 14 ಪ್ರಕಾರ ಏನ್ ಸಮಾನತೆ ಹಕ್ಕಿದೆಯಲ್ಲ ಅದನ್ನ ಉಲ್ಲಂಘನೆ ಮಾಡ್ತಿದೆ ಅಂತ ಹೇಳ್ತಾರೆ. ಆಮೇಲೆ ಕ್ವಶನ್ಸ್ ಅನ್ನ ಮಾಡ್ತಾರೆ, ಯಾವ ತರನಾಗಿ ನೀವು ಫಸ್ಟ್ ತಂದೆಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಟ್ಟಿರೋ ತಾಯಿಗಿಂತ ಅಂತ ಕೇಳಿದಾಗ ಅವ್ರ ಕೋರ್ಟ್ ಏನ್ ಹೇಳುತ್ತಂದ್ರೆ ನೀವು ಆಫ್ಟರ್ ಅಂತ ಹೇಳಿದಾಗ ಏನಪ್ಪ ಅಂದ್ರೆ ಲೈಫ್ ಟೈಮ್ ಮುಗಿದ್ಮೇಲೆ ಅಂತ ತಿಳ್ಕೋಬಾರದು. ಇದು ಜಸ್ಟ್ ಏನಂದ್ರೆ ತಂದೆ ಆದ್ಮೇಲೆ ಯಾರು ಬರ್ತಾರೆ ಅಂದ್ರೆ ತಾಯಿ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ. ಬಟ್ ಜಜ್ಮೆಂಟ್ ಏನ್ ಮಾಡುತ್ತಪ್ಪ ಅಂದ್ರೆ ಇದೇನು ಪೇರೆಂಟ್ಸ್ ಈಕ್ವಲ್ ಗಾರ್ಡಿಯನ್ ರೈಟ್ಸ್ ಇದೆಯಲ್ಲ ಅದನ್ನ ಕನ್ಸಿಡರೇಷನ್ ಮಾಡಲ್ಲ. ಜೊತೆಗೆ ನೋಡ್ರಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಆಸ್ ಇಟ್ ಈಸ್ ಮದರ್ ರೋಲ್ ಏನಿದೆಯಲ್ಲ ಗಾರ್ಡಿಯನ್ಶಿಪ್ ಅಲ್ಲಿ ಅದನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜಜ್ಮೆಂಟ್ ಇಂದ ಏನಪ್ಪ ಅಂದ್ರೆ ಯಾವುದೇ ಪ್ರೆಸಿಡೆಂಟ್ಸ್ ಬರಲ್ಲ ಮತ್ತೆ ಏನಪ್ಪ ಅಂದ್ರೆ ಅಮೆಂಡ್ಮೆಂಟ್ ಅನ್ನು ಕೂಡ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹಿಂದೂ ಮೈನಾರಿಟಿ ಗಾರ್ಡಿಯನ್ಶಿಪ್ ಆಕ್ಟ್ಗೆ ಯಾವುದೇ ತರನ ಅಂತ ತಿದ್ದುಪಡಿನೂ ಕೂಡ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಪ್ಯಾನಲ್ ಏನ್ ಮಾಡತ್ತಂದ್ರೆ ಕೆಲವೊಂದು ರೆಕಮೆಂಡೇಶನ್ಸ್ ನ ಮಾಡತ್ತೆ. ಗಾರ್ಡಿಯನ್ಶಿಪ್ ಏನ್ ಪ್ರಪೋಸಲ್ಸ್ ಇದೆಯಲ್ಲ ಅದಕ್ಕೆ ಅದಕ್ಕೋಸ್ಕರ ನೋಡ್ರಿ ಲಾ ಕಮಿಷನ್ ಏನಪ್ಪ ಅಂದ್ರೆ 257 ರಿಪೋರ್ಟ್ ಒಳಗೆ ಏನ್ ಹೇಳುತ್ತಂದ್ರೆ ರಿಫಾರ್ಮ್ಸ್ ಇನ್ ಗಾರ್ಡಿಯನ್ಶಿಪ್ ಮತ್ತೆ ಕಸ್ಟೋಡಿ ಲಾಸ್ ಇದ್ರೊಳಗೆ ಏನಪ್ಪಾ ಅಂದ್ರೆ ಕೆಲವೊಂದು ರೆಕಮೆಂಡೇಶನ್ಸ್ ನ ಮಾಡುತ್ತೆ 2015. ಇದಾದ್ಮೇಲೆ 133 ರಿಪೋರ್ಟ್ ಬರುತ್ತೆ ಎಲ್ಲಿ ಯಾವಾಗಂದ್ರೆ August 1989 ಲಾ ಕಮಿಷನ್ ಡೇ. ಅವರು ಏನ್ ಹೇಳ್ತಾರಪ್ಪ ಅಂದ್ರೆ ಇದೇನ್ ಡಿಸ್ಕ್ರಿಮಿನೇಷನ್ ಇದೆ, ಇದೇನ್ ತಾರತಮ್ಯ ಇದೆಯಲ್ಲ, ಮಹಿಳೆಯರಿಗೆ ಈ ಗಾರ್ಡಿಯನ್ಶಿಪ್ ಇಲ್ಲ ಪುರುಷರಿಗೆ ಮಾತ್ರ ಇದೇ ಇದೆ ಅಂತ, ಅದನ್ನ ನೀವು ತೆಗೆದು ಹಾಕ್ಬೇಕು. ಆಮೇಲೆ ಏನಪ್ಪ ಅಂದ್ರೆ ಮೈನರ್ ಚಿಲ್ಡ್ರನ್ಸ್ ಇದ್ರೆ ಆ ಕಸ್ಟಡೀಸ್ ನ ಯಾರಿಗೆ ಕೊಡ್ಬೇಕಂದ್ರೆ ಎಸ್ಪೆಷಲಿ ಈ ತಾಯಂದಿರಿಗೆ ಕೊಡ್ಬೇಕಂತ ಅವರು ಹೇಳ್ತಾರೆ. ಹಾಗಾದ್ರೆ ಇನ್ ಕೇಸ್ ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಅಂದ್ರೆ ವೈವಾಹಿಕ ಏನಾದ್ರೂ ಜಗಳಗಳಾದ್ರೆ ಯಾರು ನೋಡ್ಕೋಬೇಕು, ಅದಕ್ಕೆ ಕೋರ್ಟ್ ಪ್ರೊಸೀಡಿಂಗ್ಸ್ ಏನಿದೆ, ಆರ್ಡರ್ ಏನಿದೆ ಅಂದ್ರೆ, ಸೊ ನೋಡ್ರಿ ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಆದಾಗ ವೈವಾಹಿಕ ಜಗಳಗಳಾದಾಗ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕೋರ್ಟ್ಸ್ ಲೈಕ್ ಪಂಜಾಬ್ ಅಂಡ್ ಹರಿಯಾಣ ಕೋರ್ಟ್ ಇರ್ಬೋದು ಅಥವಾ ಬಾಂಬೆ ಹೈಕೋರ್ಟ್ ಇರ್ಬೋದು ಏನ್ ಮಾಡಿದಾರಪ್ಪ ಅಂದ್ರೆ ಈ ಜಾಯಿಂಟ್ ಕಸ್ಟಡಿನ ತಗೋಬಹುದು. ಅಂದ್ರೆ ಮಗುವನ್ನ ಯಾರು ಕಾಳಜಿ ಮಾಡ್ಬೇಕಂದ್ರೆ ತಂದೆನೂ ಕಾಳಜಿ ಮಾಡ್ಬೋದು ಮತ್ತೆ ತಾಯಿನೂ ಕಾಳಜಿ ಮಾಡ್ಬೋದು.
ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಜಾಯಿಂಟ್ ಕಸ್ಟಡಿ ಅಂತ ಕರಿತೀವಿ. ಇದೇನಪ್ಪ ಅಂದ್ರೆ ಶೇರ್ಡ್ ಪೇರೆಂಟಿಂಗ್ ಮೇಲೆ ಇರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಒಬ್ಬರು ಲಾಯರ್ ಕ್ರಿಟಿಸೈಸ್ ಮಾಡ್ತಿದ್ದಾರೆ, ಈ ನೀವ್ ಯಾಕೆ ಈ ತರ ಪ್ಯಾಚ್ ವರ್ಕ್ ಅನ್ನ ಮಾಡ್ತಿದ್ರೆ ಕಾನೂನಿಗೆ, ಅದ್ರ ಬದಲಿ ಏನಪ್ಪ ಅಂದ್ರೆ ಇದೇನ್ ಗಾರ್ಡಿಯನ್ ಮತ್ತೆ ವಾಟ್ಸ್ ಆಕ್ಟ್ 1980 ಏನಿದೆಯಲ್ಲ ಅದಕ್ಕೆ ನೀವೇನಪ್ಪ ಅಂದ್ರೆ ಅಮೆಂಡ್ಮೆಂಟ್ ಅನ್ನೇ ಮಾಡಬಹುದಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಎಲ್ ಜಿ ಬಿ ಟಿ ಕಮ್ಯುನಿಟಿ ಅವರು ಯಾವ ತರನಾಗಿ ಮಕ್ಕಳನ್ನ ಅಡಾಪ್ಷನ್ ಮಾಡ್ಕೋಬಹುದಂದ್ರೆ, ಸೊ ನೋಡ್ರಿ ಇದೇನು ಅಡಾಪ್ಷನ್ ರೆಗ್ಯುಲೇಷನ್ಸ್ ಬಂದಿದೆಲ್ಲ 2017, ಇದೆ ಎಲ್ ಜಿ ಬಿ ಟಿ ಕ್ಯೂ ಕಮ್ಯುನಿಟಿ ಮೇಲೆ ಸೈಲೆಂಟ್ ಆಗಿದೆ. ಅವ್ರು ಯಾವುದೇ ತರನಾಗಿ ಬ್ಯಾನ್ ಅನ್ನು ಕೂಡ ಮಾಡಲ್ಲ ಮತ್ತೆ ಅಲವನ್ನು ಕೂಡ ಮಾಡಲ್ಲ ಏನಪ್ಪ ಅಂದ್ರೆ ಅಡಾಪ್ಷನ್ ಅನ್ನ ಮಾಡಕ್ಕೆ. ಅಂದ್ರೆ ನೀವು ಅಡಾಪ್ಷನ್ ಮಾಡ್ಕೊಳ್ಳಬೇಡ್ರಿ ಅಥವಾ ಮಾಡ್ಕೋಬಹುದು ಅಂತಾನು ಕೂಡ ಹೇಳಲ್ಲ. ಆಮೇಲೆ ನೋಡ್ರಿ ಕೆಲವೊಂದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಟ್ಟಿದ್ದಾರೆ. ಏನಪ್ಪ ಅಂದ್ರೆ ಯಾರಾದ್ರೂ ಒಂದು ಮಗುನ ಅಡಾಪ್ಷನ್ ಮಾಡ್ಕೋತೀನಿ ಅಂದ್ರೆ ಅವ್ರೇನಾಗಿರ್ಬೇಕಪ್ಪ ಅಂದ್ರೆ ಫಿಸಿಕಲಿ ಅಂದ್ರೆ ದೈಹಿಕವಾಗಿ ಮೆಂಟಲಿ ಅಂದ್ರೆ ಮಾನಸಿಕವಾಗಿ ಎಮೋಷನಲ್ ಆಗಿ ಸ್ಟೇಬಲ್ ಆಗಿರ್ಬೇಕು, ಮತ್ತೆ ಆರ್ಥಿಕವಾಗಿ ಕೆಪಾಬಿಲಿಟಿ ಇರಬೇಕು ಅಂದ್ರೆ ಆರ್ಥಿಕವಾಗಿ ದೃಢತೆ ಇರಬೇಕು, ಸದೃಢತೆ ಇರಬೇಕು, ಸ್ಥಿರತೆ ಇರಬೇಕು. ಆಮೇಲೆ ಏನಪ್ಪ ಅಂದ್ರೆ ಯಾವುದೇ ತರನಾದಂತ ಲೈಫ್ ಥ್ರೆಟ್ನಿಂಗ್ ಮೆಡಿಕಲ್ ಕಂಡೀಷನ್ಸ್ ಇರಬಾರ್ದು, ಅಂದ್ರೆ ಅವ್ರಿಗೆ ಯಾವುದೇ ತರನಾದಂತ ಜೀವಕ್ಕೆ ಅಪಾಯ ಇರುವಂತ ಮೆಡಿಕಲ್ ಕಂಡೀಷನ್ಸ್ ಇರಬಾರ್ದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಒಬ್ಬ ಮನುಷ್ಯ ಏನ್ ಮಾಡ್ಬೋದಪ್ಪ ಅಂದ್ರೆ ಸಿಂಗಲ್ ಮ್ಯಾನ್ ಅಂದ್ರೆ ಸಿಂಗಲ್ ಮ್ಯಾನ್ ಏನ್ ಮಾಡ್ಬೋದು ಅಂದ್ರೆ ಓನ್ಲಿ ಬಾಯ್ನ ಮಾತ್ರ ಅಡಾಪ್ಷನ್ ಅನ್ನ ಮಾಡ್ಕೋಬಹುದು. ಅದೇ ತರನಾಗಿ ಸಿಂಗಲ್ ವುಮೆನ್ ಇದ್ರೆ ಅವ್ರೇನಪ್ಪ ಅಂದ್ರೆ ಯಾವ್ದಾದ್ರು ಜನರ ಆದ್ರೆ ಹುಡುಗನಾದ್ರೂ ಅಡಾಪ್ಷನ್ ಅನ್ನ ಮಾಡ್ಕೋಬಹುದು, ಹುಡುಗಿನಾದ್ರೂ ಅಡಾಪ್ಷನ್ ಅನ್ನ ಮಾಡ್ಕೋಬಹುದು. ಇದೇ ತರನ ನೋಡ್ರಿ ಒಂದು ಚೈಲ್ಡ್ ಒಬ್ರು ಕಪಲ್ ಏನಾದ್ರೂ ಅಡಾಪ್ಷನ್ ಅನ್ನ ಮಾಡ್ಕೋಬೇಕಾದ್ರೆ ಅವ್ರೇನಪ್ಪ ಅಂದ್ರೆ ಅವ್ರ ಮ್ಯಾರಿಟರ್ ರಿಲೇಶನ್ಶಿಪ್ ಅಂದ್ರೆ ಅವ್ರ ಮ್ಯಾರೇಜ್ ಆಗಿ ಅಟ್ಲೀಸ್ಟ್ 2 ವರ್ಷ ಆಗಿರ್ಬೇಕಂದ್ರೆ 2 ವರ್ಷ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಅಂತವ್ರು ಮಾತ್ರ ಏನಪ್ಪ ಅಂದ್ರೆ ಒಂದು ಮಗುವನ್ನ ಅಡಾಪ್ಷನ್ ಅನ್ನ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ ಹಿಂದೂ ಸಿಖ್ಸ್ ಜೈನ್ಸ್ ಬುದ್ಧಿಸ್ಟ್ ಇವರಿಗೆಲ್ಲ ಏನಪ್ಪ ಅಂದ್ರೆ ಈ ಹಿಂದೂ ಅಡಾಪ್ಷನ್ ಮತ್ತೆ ಮೇಂಟೆನೆನ್ಸ್ ಆಕ್ಟ್ ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಆಕ್ಟಿವಿಸ್ಟ್ ಏನ್ ಮಾಡ್ತಿದ್ರು ಅಂದ್ರೆ ಎಲ್ ಜಿ ಬಿ ಟಿ ಕ್ಯೂ ಕಮ್ಯುನಿಟಿ ಕೂಡ ನೀವು ಯಾಕೆ ಅಡಾಪ್ಷನ್ ಅನ್ನ ಕೊಟ್ಟಿದ್ದಿಲ್ಲ, ಯಾವ ತರನಾಗ್ಯಪ್ಪ ಅಂದ್ರೆ ಅವ್ರಿಗೂ ಕೂಡ ನೀವು ಅಡಾಪ್ಷನ್ ರೈಟ್ ಅನ್ನ ಕೊಡಬಹುದಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ರೆಗ್ಯುಲೇಷನ್ಸ್ ಬಿಗಿಲ್ಲ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಜೊತೆಗೆ ನೋಡ್ರಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ 2018 ಜಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಗೇ ಸೆಕ್ಷನ್ ಏನಪ್ಪ ಅಂದ್ರೆ ಲೀಗಲ್ ಮಾಡಿರುವಾಗ ನೀವು ಯಾಕೆ ಅಡಾಪ್ಷನ್ ಅನ್ನ ಕೊಟ್ಟಿಲ್ಲ ಅಂತ ಅವರು ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಸೊ ಹಾಗಾಗಿ ನೀವೇನಪ್ಪ ಅಂದ್ರೆ ಎಲ್ ಜಿ ಬಿ ಟಿ ಕಮ್ಯುನಿಟಿ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಅಡಾಪ್ಷನ್ ರೈಟ್ ಅನ್ನ ಕೊಟ್ರಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.